ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ನೀವು ಪರ್ಫೆಕ್ಟ್ ಪ್ಲೇಸಲ್ಲಿ ಇದ್ರಿ ವೀರೇಂದ್ರ ಸೆಹ್ವಾಗ್ ಅವರ ಒಂದು ಇನ್ನಿಂಗ್ಸ್ ನೋಡೋದಕ್ಕೆ ಹೇಗಿತ್ತು, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬ್ಯಾಟಿಂಗ್ ಪ್ಲೇಯಿಂಗ್ ಅಲಾಂಗ್ ವಿತ್ ವೀರೇಂದ್ರ ಸೆಹ್ವಾಗ್? ಲೈಫ್ ಟೈಮ್ ಅಚೀವ್ಮೆಂಟ್ ಸರ್. ಫ್ಯಾಂಟಾಸ್ಟಿಕ್. ಆ್ಯಂಡ್ ನೀವು ಒಳ್ಳೆ ಒಂದು ಏನಂದರೆ ಪಾರ್ಟ್ನರ್ಶಿಪ್ಗೆ ಒಂದು ಒಳ್ಳೆ ಒಂದು ಏನಂದರೆ ಒಂದು ಫೌಂಡೇಶನ್ ಹಾಕಿದ್ರಿ. ಯು ಬ್ಯಾಟೆಡ್ ವೆರಿ ವೆರಿ ರೆಸ್ಪಾನ್ಸಿಬಲಿ ವಿತ್ ವಿತ್ ಯೋರ್ ಪಾರ್ಟ್ನರ್. ವಾಟ್ ವಾಸ್ ರನ್ನಿಂಗ್ ಆನ್ ಯರ್ ಮೈಂಡ್? ಯು ವಾಂಟೆಡ್ ಆಲ್ಸೋ ನೀವು ಅದೇ ಥರ ಓಡಿಬೇಕು, ಬಿಗ್ ಶಾಟ್ಸ್ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರಾ ಸರ್? ಲೈಫಲ್ಲಿ ಫಸ್ಟ್ ಆಫ್ ಆಲ್ ಸೆಹ್ವಾಗ್ ಒಟ್ಟಿಗೆ ಆಡಬೇಕು ಅನ್ನೋದಿತ್ತು ಸರ್. ಅದಾದಮೇಲೆ ಕ್ರೌಡ್ ಬಂದಿದ್ದಾರೆ, ನಮಗೋಸ್ಕರ ಬಂದಿದ್ದಾರೆ. ಈ ಮ್ಯಾಚ್ ಆ್ಯಕ್ಚುಲಿ ಏನು ರಿಸಲ್ಟ್ ಏನು ಬರುತ್ತೋ ಇಟ್ ಡಸಂಟ್ ಮ್ಯಾಟರ್. ಸೊ ಲೆಟ್ ಅಸ್ ಅಟ್ ಲೀಸ್ಟ್ ಎಂಟರ್ಟೈನ್. ಒಂದೇ ಒಂದು ಆ ಫಾಸ್ಟ್ ಬೌಲರ್ ಅವ್ರನ್ನ ಫೇಸ್ ಮಾಡಬೇಕು ಅಂತ ಇತ್ತು, ಬಟ್ ಐ ಥಿಂಕ್ ದಟ್ ಈಸ್ ವರ್ತ್ ಟೇಕಿಂಗ್ ಅ ರಿಸ್ಕ್ ಫಾರ್ ಅವರ್ ಪೀಪಲ್. ಸುದೀಪ್, ನಾನು ಶಂಕರ್ ಪ್ರಕಾಶ್ ಮಾತಾಡ್ತಾ ಇದ್ರಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಹೌ ಡು ಯು ಗೆಟ್ ದಿಸ್ ಪ್ಯಾಷನ್? ಇದು ನನಗೊಬ್ಬನಿಗೆ ಪ್ರಶ್ನೆ ಅಲ್ಲ, ಇಡೀ ಕನ್ನಡಿಗರಿಗೆ, 6 ಕೋಟಿ ಕನ್ನಡಿಗರು ಬೇಕು. ಈ ರೀತಿಯಾದಂಥ ಒಂದು ಪ್ಯಾಷನ್ ನಿಮಗೆ ಎಲ್ಲಿಂದ ಬಂತು ಸರ್? ಪ್ಯಾಷನ್ ಬಂದ್ಬಿಟ್ಟು ಒಂದು ಪರ್ಸನಾಲಿಟಿ ಸರ್. ಏನು ಮಾಡಿದ್ರು ಪ್ಯಾಷನಲ್ಲಿ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಮಾಡಲೇಬಾರ್ದು ಏನಾದರೂ ಅಷ್ಟೆ. ಜಂಗಲ್ ಮೇ ಸಿಂಗಲ್ ಶೇರ್ ಅಂತ ನಿಮ್ಗೆ ಹೇಳ್ತಾರೆ, ಆದರೆ ಕೆ ಸಿ ಸಿಯ ಮೇಜರ್ ಶೇರ್ ನಿಮ್ಮದು. ಕೆ ಸಿ ಸಿಯ ಒಂದು ಏನಂತಾರೆ ಇಷ್ಟು ದೊಡ್ಡ ಪ್ರಮಾಣವಾಗಿ ಬೆಳೆಯೋದಕ್ಕೆ ನಿಮ್ಮ ಒಂದು ಎಫರ್ಟ್ಸು, ನಿಮ್ಮ ಟೀಮಿನ ಒಂದು ಏನಂದರೆ ಕೋಆರ್ಡಿನೇಷನ್ ವಾಸ್ ಫ್ಯಾಂಟಾಸ್ಟಿಕ್. ಈಗ ಹರ್ಷಲ್ ಗಿಬ್ಸ್ ಅವರು ಹೊಯ್ಸಳ ಈಗಲ್ಸಿಂದ ಫೇಸ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಸುದೀಪ್ ಅವರೇ, ಹೌ ಕಾನ್ಫಿಡೆಂಟ್ ಆರ್ ಯು? 118 ಇಸ್ ಇಟ್ ಇನಫ್ ಸರ್? ನಥಿಂಗ್ ಇಸ್ ಇನಫ್ ಇನ್ ಅ T10. ಇವಾಗ ಎಲ್ಲದಕ್ಕಿಂತ ನಾವೇನು ಸ್ಕೋರ್ ಮಾಡ್ತೀವಿ ಅನ್ನೋದಕ್ಕಿಂತ ನಾನು ಹರ್ಷಲ್ ಗಿಬ್ಸ್ ಅವ್ರನ್ನ ಇಷ್ಟು ಹತ್ರದಿಂದ ಬ್ಯಾಟಿಂಗ್ ಫಸ್ಟ್ ಟೈಮ್ ನೋಡ್ತಾರೆ ಸರ್. ಸೊ ಅವ್ನು ಎಂಜಾಯ್ ದಟ್. ಮತ್ತೊಬ್ಬ ಓಪನರ್ ಆಗಿ ಸಂಜಯ್ ಕುಮಾರ್ ಬ್ಯಾಟಿಂಗಿಗೆ ಆಗಮಿಸಿದ್ದಾರೆ. ಎಲ್ಲಕ್ಕಿಂತ ಓವರ್ಆಲ್ ಆರ್ ಯು ಹ್ಯಾಪಿ ವಿತ್ ದ ರಿಸಲ್ಟ್ ಕಿಚ್ಚ ಸುದೀಪ? ಅಫ್ಕೋರ್ಸ್ ಸರ್. ಒನ್ ಸೆಕ್. ಫಸ್ಟ್ ಬಾಲ್ ಬಗಾರ ಫೋರ್. ಫಸ್ಟ್ ಬಾಲಲ್ಲಿ ಹರ್ಷಲ್ ಗಿಬ್ಸ್ ಅವರು ಬರೋ ಫೋರನ್ನು ಹೊಡೆದಿದ್ದಾರೆ. ಅವ್ರಿಗೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಜನರನ್ನ ಎಂಟರ್ಟೈನ್ ಮಾಡಬೇಕು. ಇಲ್ಲಿ ಬಂದಿರುವಂಥ ಪ್ರೇಕ್ಷಕರಿಗೆ ಒಂದೊಳ್ಳೆಯ ಒಂದು ಮ್ಯಾಚನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಲಾಸ್ಟ್ ಮ್ಯಾಚಲ್ಲೂ ಕೂಡ ಅವರು ಅಷ್ಟು ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ, ಬಟ್ ಐ ಎಮ್ ಶೋರ್ ಹಿ ವಿಲ್ ಡೂ ಇಸ್ ಬೆಸ್ಟ್ ಹಿಯರ್. ಯುವರ್ ಆನ್ಸರ್ ಸುದೀಪ್ ಅವರು. ಸರ್, ಆ್ಯಕ್ಚುಲಿ ಐ ಥಿಂಕ್ ವಿ ಹ್ಯಾವ್ ಅ ಗುಡ್ ಟೋಟಲ್ ಕೀಪಿಂಗ್. ಪಿಚ್ನ ತಲೆ ಹಿಡ್ಕೊಂಡ್ರೆ ಒಳ್ಳೆ ಮೊತ್ತನೇ ಇದೆ ಸರ್ ಆ್ಯಕ್ಚುಲಿ. ಸೊ ನಮಗೆ ಅಲ್ಲಿ ಆ ಕಡೆಯಿಂದ ಒಂದು 2 ಇಂಪಾರ್ಟೆಂಟ್ ವಿಕೆಟ್ ಇದೆ, ಅದು ಸಿಕ್ತು ಅಂದರೆ ಐ ಥಿಂಕ್ ವಿ ಆರ್ ಇನ್ ಗುಡ್ ಪೊಸಿಷನ್. ವಿಕೆಟ್ ಟು ವಿಕೆಟ್ ಡೆಲಿವರಿ, ಸ್ಟಿಕಿಂಗ್ ಟು ಬೇಸಿಕ್ಸ್ ರೈಟ್ ವೇ ಟು ಸ್ಟಾರ್ಟ್. ಸುದೀಪ್ ಅವರೇ, ಭಾಳ ಸರ್ಪ್ರೈಸಿಂಗ್, ನೀವು ವಿಕೆಟ್ ಕೀಪಿಂಗ್ ಮಾಡ್ತಿಲ್ಲ ಯಾಕೆ? ಅಯ್ಯೋ, ಕೈ ಕಾಲೆಲ್ಲ ನೋಡ್ತಾ ಸರ್. ಭಾಳ ಸರ್, ನಿನ್ನೆ ತುಂಬ ಆಟ ಆಡಿಸ್ಬಿಟ್ರು ಆರಾಮಾಗಿದೆ. ಆ್ಯಕ್ಚುಲಿ ಇಲ್ಲಿ ರಿಸ್ಕ್ ಜಾಸ್ತಿ ಇದೆ, ಬಟ್ ಐ ಥಿಂಕ್ ಸ್ವಲ್ಪ ಆ ಕಡೆ ಕಡೆ ಕ್ರೌಡ್ ಹತ್ತಿರ ಫೀಲ್ಡಿಂಗ್ ಮಾಡೋಣ. ಸ್ವಲ್ಪ ನಮ್ಮ ಹುಡುಗರು ಬಂದ್ಯಾರ ಪಾಪ ಎಲ್ಲ ಕಡೆಯಿಂದ ಕನ್ನಡ ಅಭಿಮಾನಿಗಳು. ಹೌದು, ಖಂಡಿತವಾಗ್ಲೂ ನಿಮ್ಮ ಒಂದು ಎಲ್ಲ ಕಲಾವಿದರು ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ಅಷ್ಟೇ. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಬ್ಯೂಟಿಫುಲಿ ಸ್ಟ್ರಕ್ ಓವರ್ ಮಿಡ್ ವಿಕೆಟ್. ಹರ್ಷಲ್ ಗಿಬ್ಸ್ ಸಿಕ್ಸ್, ಉಗಾರ ಸಿಕ್ಸ್. ಎಸ್, ಕರೆಕ್ಟಾಗಿ ಈ ಕೇಮ್ ಟು ದ ಪಿಚ್ ಆಫ್ ದ ಬಾಲ್ ಆ್ಯಂಡ್ ಬ್ಯೂಟಿಫುಲಿ ಪ್ಲೇಡ್. 6 ರನ್ಗಳು, ಒಗಾರ ಸಿಕ್ಸ್ ಅನ್ನು ಹೊಡೆದಿದ್ದಾರೆ ಹರ್ಷಲ್ ಗಿಬ್ಸ್. ಸುದೀಪ್ ಅವರೇ, ಈಗ ವೀರೇಂದ್ರ ಸೆಹ್ವಾಗ್ ಆಟನ ನೋಡಿ ಡೆಲ್ಲಿ ಟೀಮ್ ಅವರನ್ನ ವಾಪಸ್ ಟಿವಿಗೆ ತೋರೋಣ ಅಂತ ಏನಾದ್ರು ನಿರ್ಧಾರ ಮಾಡೋ ರೀತಿ ಆಡಿದ್ರಿ, ಅದಕ್ಕೆಲ್ಲ ಕಾರಣ ನೀವೇ ಆಗ್ತೀರಾ. ಯು ಗಾಟ್ ದ ಫ್ಯಾನ್ಸ್ ಆನ್ ದಿ ಟೋಸ್ ಬೈ ಬ್ರಿಂಗಿಂಗ್ ಇನ್ ವೀರೇಂದ್ರ ಸೆಹ್ವಾಗ್, ಗ್ರೇಟ್ ಎಫರ್ಟ್. ಅದ್ರ ಜೊತೆಗೆ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಆ್ಯಕ್ಚುಲಿ ಆ ಸಾಂಗ್ ಅವ್ರಿಗೆ ಸೂಟ್ ಆಗುತ್ತೆ ಸರ್, ಜಂಗಲ್ ಮೈ ಸಿಂಗಲ್ ಶೇರ್. ಒನ್ಸ್ ಅ ಟೈಗರ್ ಇಸ್ ಆಲ್ವೇಸ್ ಅ ಟೈಗರ್ ಸರ್. ಬಟ್ ಹೋದ ಮ್ಯಾಚಲ್ಲಿ ಸುದೀಪ್ ಅವರೇ, ನಾವು ಗಮನಿಸಿದ್ದು ನೀವು ತರುಣ್ ಅವರು ಬೌಲಿಂಗ್ ಮಾಡ್ತಿರ್ಬೇಕಾದ್ರೆ ಆ್ಯಂಡ್ ಫೀಲ್ಡ್ ಪ್ಲೇಸ್ಮೆಂಟ್ಸ್ನ ಪರ್ಫೆಕ್ಟಾಗಿ, ಐ ಥಿಂಕ್ ನೀವು ಆ ಒಂದು ಫೀಲ್ಡ್ ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ ತಕ್ಷಣವೇ ಒಂದು ಕ್ಯಾಚ್ ಬಂತು. ಹೌ ಪರ್ಫೆಕ್ಟ್ಲಿ ಡು ಹೌ ಇಸ್ ದಟ್ ಯು ರೀಡ್ ಇಟ್ ಸೋ ಪರ್ಫೆಕ್ಟ್ಲಿ? ಅವ್ರದ್ದು ಒಂದು ಬ್ಯಾಟಿಂಗ್ ಸ್ಟ್ಯಾಂಡ್ಸು ಅಥವಾ ಒಂದು ಸ್ಟೈಲ್ ಇರ್ಬೋದು, ಐ ಥಿಂಕ್ ಒಂದು ಇನ್ಸ್ಟಿಂಕ್ಟ್ ವರ್ಕ್ ಆಗುತ್ತೆ. ಅದ್ರ ಮೇಲೆ ನಾನು ಮಾಡ್ತೀನಿ ಯಾವಾಗಲೂ, ಆ್ಯಂಡ್ ಇಟ್ ವರ್ಕ್ ಫಾರ್ ಮಿ. ನಿಶ್ಚಯವಾಗಿ ವೈಡ್ ಡೆಲಿವರಿ, ಒಂದು ಎಕ್ಸ್ಟ್ರಾ ರನ್, ಉತ್ತಮ ಆರಂಭ ಸಿಕ್ತು. ಹೇಗೆ ವೀರೇಂದ್ರ ಸೆಹ್ವಾಗ್ ಉತ್ತಮ ಆರಂಭವನ್ನು ನೀಡಿದ್ರು, ಹರ್ಷಲ್ ಗಿಬ್ಸ್ಗೂ ಅದೇ ರೀತಿಯಾದಂತಹ ಪ್ರತಿಭೆ ಇದೆ. ಸೃಜನ್ ಹಸ್ ಗಾಟ್ ಆಲ್ ದ ಟ್ಯಾಲೆಂಟ್ ಇನ್ ದ ವರ್ಲ್ಡ್, ಗ್ರೇಟ್ ಫೀಲ್ಡರ್, ಆಲ್ ಇನ್ ಆಲ್ ಅನ್ ಅಸೆಟ್. ವೀರೇಂದ್ರ ಸೆಹ್ವಾಗ್ ಅಭಿಮಾನಿಗಳ ಕರೆಗೆ ಓಗೊಟ್ಟಿ
ಅವರ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಹರ್ಷಲ್ ಗಿಬ್ಸ್ ಅವರಾಗಿರ್ಬೋದು, ಇಲ್ಲಿ ಬಂದಿರುವಂಥ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಈ ಒಂದು ಗ್ರೌಂಡಿನಲ್ಲಿ ಖಂಡಿತವಾಗ್ಲೂ ಅಟ್ಲೀಸ್ಟ್ ಒಂದು ಮ್ಯಾಚ್ ಆದರೂ ಆಡಿರ್ತಾರೆ. ಆ್ಯಂಡ್ ಏನು ಅಂದರೆ ಇಲ್ಲಿಯ ಒಂದು ಎಲೆಕ್ಟ್ರಿಫೈಯಿಂಗ್ ಒಂದು ಅಟ್ಮಾಸ್ಫಿಯರ್ ಏನಿರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ತುಂಬ ಒಂದು ಕ್ರಿಕೆಟನ್ನು ತುಂಬ ಕ್ಲೋಸ್ ಆಗಿ ಫಾಲೋ ಮಾಡುವಂಥ ಒಬ್ಬ ಪ್ರೇಕ್ಷಕರೇ ಬರೋದು. ಸೊ ದೇ ನೋ ಹೌ ಇಂಪಾರ್ಟೆಂಟ್ ಈಚ್ ಆ್ಯಂಡ್ ಎವ್ರಿ ಏನು ಅಂದರೆ ಇನ್ನಿಂಗ್ಸ್ ಇಸ್ ಫಾರ್ ದ ಆಡಿಯನ್ಸ್ ಅಂತ. ಸೊ ದೇ ವಾಂಟ್ ಟು ಎಂಟರ್ಟೈನ್ ಆಸ್ ಮಚ್ ಆಸ್ ಪಾಸಿಬಲ್. 10 of 3 ಹರ್ಷಲ್ ಗಿಬ್ಸ್. ಕಮಿಂಗ್ ಇನ್ ಟು ದ ಬ್ಯಾಟ್ಸ್ಮನ್, ಉತ್ತಮವಾದ ಚೆಂಡು ಇದು, ಆದರೆ ಬೌಂಡ್ರಿ ಗೆರೆ ಹತ್ರ ಸಾಗಿದ್ರು ಸಹ ಬೌಂಡ್ರಿ ತಲುಪಲ್ಲ. ಕಂಫರ್ಟಬಲ್ ಕಪಲ್, ಹರ್ಷಲ್ ಗಿಬ್ಸ್ ಆನ್ ಇಸ್ ವೇ. ಸುದೀಪ್ ಅವರೇ, ನೀವು ಹೇಳ್ತಾ ಇದ್ರಿ ಯಾರು ಗೆದ್ರೂ ಇದು ಒಂದು ಕೆ ಸಿ ಸಿಯ ಗೆಲುವು ಅಂತಾದರೆ, ನಾನು ಪರ್ಸ್ನಲಿ ಕೇಳ್ತೀನಿ, ಇದು ಒಂದು ಮೊರಾಲ್ ಬೂಸ್ಟಿಂಗ್ ಒಂದು ಇನ್ನಿಂಗ್ಸ್ ಆಗ್ಬೋದಾ ನಿಮಗೆ? ಅಂದರೆ ಈ ಒಂದು ಮ್ಯಾಚ್ ನಿಮಗೆ ನಿಮ್ಮ ಟೀಮನ್ನು ಒಂದು ಮೊರಾಲ್ನ ಬೂಸ್ಟ್ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು? ಪರ್ಸ್ನಲಿ ನನಗೆ ಸೃಜನ್, ನಾನು ತುಂಬ ಅಟ್ಯಾಚ್ ಟು ಕೆ ಸಿ ಸಿ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಮೊರಾಲ್ ಬೂಸ್ಟಿಂಗ್ ದಟ್ ಈ ಥರ ಕ್ರೌಡ್ ಬಂದಿರೋದು ಆ್ಯಂಡ್ ಈ ಥರ ರೆಸ್ಪಾನ್ಸ್ ಸಿಗ್ತಾ ಇರೋದು, ಪ್ರತಿಕ್ರಿಯೆ ನೀಡ್ತಾ ಇದ್ದು ನೋಡಿ ಕ್ರೌಡ್ ನೋಡಿ ಅಕ್ಕಪಕ್ಕದಲ್ಲಿ ಒಂದು ಪ್ರತಿಕ್ರಿಯೆ. ಈ ಥರ ಒಂದು ಚಿನ್ನ ನಮ್ಮ ಚಿನ್ನಸ್ವಾಮಿ ಮೈದಾನದಲ್ಲಿ ಚಿತ್ರರಂಗಕ್ಕೆ ಪ್ರತಿಯೊಬ್ಬರಿಗೂ ಈ ಥರ ಸಿಗ್ತಾ ಇದೆ ಅಂದರೆ ದಿಸ್ ಲುಕ್ ಆ್ಯಟ್ ದಿಸ್ ಕ್ರೌಡ್. ಐ ಮೀನ್ ಪ್ರತಿಯೊಬ್ಬರು ಯಾರ್ಯಾರು ಇದಕ್ಕೆ ಎಫರ್ಟ್ ಹಾಕಿದ್ದಾರೆ, ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಗ್ರೇಟ್ ಅಚೀವ್ಮೆಂಟ್. ಎಲ್ಲರೂ, ನಾನು ಒಬ್ಬಂದಂತ ಬರೋಲ್ಲ, ಎಲ್ಲರದು ಬರುತ್ತೆ. ಆ್ಯಂಡ್ ಐ ರಿಯಲಿ ಓ ಇಟ್ ಟು ಎವ್ರಿಬಡಿ, ನಿಮಗೂ ಸೇರಿ ನಾನು ಕೃತಜ್ಞತೆಗಳನ್ನ ಹೇಳಬೇಕು. ಎಲ್ಲರೂ ಸೇರಿದ್ದಕ್ಕೆ ಯಶಸ್ಸಾಗಿದೆ ಇದು. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಜವಾಗ್ಲೂ ಇಡೀ ಒಂದು ಇಂಡಸ್ಟ್ರಿ ಒಂದಾಗಿ ಬಂದಿರೋದು, ದಟ್ಸ್ ಅ ಬ್ಯೂಟಿಫುಲ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸುದೀಪ್ ಅವರೇ, ನಿಮ್ಮ ಪ್ಲೀಸ್ ಸ್ಟೇ ಲಾಕ್, ನಾವು ಮುಂದಿನ ಓವರಲ್ಲಿ ನಿಮ್ಮ ಜೊತೆ ಮಾತಾಡ್ತೀವಿ. ಓವರ್ನ ಕಡೆಯ ಚೆಂಡಿನಲ್ಲಿ ಯಾವುದೇ ರನ್ ಇಲ್ಲ ಆಫ್ಟರ್ ದಿ ಫಸ್ಟ್ ಓವರ್, 14 for 9. ಸುದೀಪ್, ಈಗ ನೀವು T20ನೂ ಆಡಿದ್ದೀರಾ, T10ನೂ ಆಡಿದ್ದೀರಾ, ಜೊತೆಗೆ ಸೇವಾಗು ಹಾಗೂ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಮಾತಾಡಿದ್ರ, ಅದು T20 ಆಡದ ಅನುಭವ ಹೇಗೆ, T10 ಏನು ಅನಿಸ್ತು ಅವ್ರಿಗೆ? ಸರ್ ರಿಪೀಟ್ ದ ಕ್ವೆಶನ್ ಪ್ಲೀಸ್. ಯಾ, T20ನಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅನ್ನು ಕರ್ಕೊಂಡು ಬಂದಿದ್ದೀರಾ, ಅವರಿಗೆ T10 ಮಜವನ್ನು ತೋರಿಸಿದ್ದೀರಾ, ಅವರು ಹೌ ಡಿಡ್ ದೇ ಫೈಂಡ್ ದ ಡಿಫ್ರೆನ್ಸ್? ಸರ್ ಅವ್ರು ಆ್ಯಕ್ಚುಲಿ ನಿನ್ನೆ ನೈಟ್ ವಿ ಹ್ಯಾಡ್ ಅ ಸ್ಮಾಲ್ ಡಿಸ್ಕಷನ್ ಹೋಟೆಲಲ್ಲಿ, ಅವಾಗ ಅವ್ರು ಹೇಳ್ತಾದ್ರು ಇಷ್ಟು ಸೀರಿಯಸ್ ಆಗಿರುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ, ಇನ್ನೊಂಚೂರು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ವಿ ಅಂದ್ರು. ಆ್ಯಕ್ಚುಲಿ ದಟ್ ಲಾಟ್ ಆಫ್ ಕ್ರೆಡಿಟ್ ಮಸ್ಟ್ ಗೋ ಟು ಯು ಸರ್. ಕ್ರೆಡಿಟ್ ಗೋಸ್ ಟು ಎವ್ರಿಬಡಿ ಸರ್. ನಮ್ಮ ನೋಡ ಒಂದು ಸಿಂಗಲ್ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಅದು ಕೆ ಸಿ ಸಿಗೆ 2 ಕೈದ್ರು ಅಷ್ಟೇ, 4 ಕೈದ್ರು ಅಷ್ಟೇ ಸಾಕಾಗಲ್ಲ, ತುಂಬ ಕೈಗಳು ಬೇಕು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಎಲ್ಲರೂ. ಆ್ಯಂಡ್ ಐ ಥಿಂಕ್ ಅವ್ರದ್ದು ಇವತ್ತು ನೋಡಕ್ಕೆ ಹೋದ್ರೆ ನೀವು ನೋಟಿಸ್ ಮಾಡಿ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಸ್ವಲ್ಪ ಬೆಟರ್ ಸೀರಿಯಸ್ ಆಗಿ ಆಡ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ, ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಆಡ್ತಾ ಇದ್ದಾರೆ. ಯಾ, ಪ್ರತಿಯೊಂದು ಬಾಲಿನಲ್ಲೂ ಒಂದಲ್ಲ ಒಂದು ಚಮತ್ಕಾರವನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಎಲ್ಲ ಬ್ಯಾಟ್ಸ್ಮನ್ಗಳು, ಎಸ್ಪೆಷಲಿ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ನಾನು ಯಾಕೆ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಆಡ್ತಾ ಇರ್ಬೋದು, ಅವರ ಮೆಂಟಲಿ ಅಂದರೆ ಅವರ ತಲೆಯಲ್ಲಿ ಯಾವ್ಯಾವ ಥರ ವಿಷಯಗಳು ಓಡ್ತಾ ಇರ್ಬೋದು ಅಂತಂದರೆ, ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಏನಂದರೆ ಪ್ರೂವ್ ಮಾಡಿದ್ದಾರೆ ಅವರ ರೆಪ್ಯುಟೇಷನ್ನು ಯಾವ ಥರ ಏನು ಕತೆ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ಇವಾಗ ಇದು ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಅವರಿಗೆ, ಟು ಪ್ರೂವ್ ದಟ್ ದೇ ಆರ್ ಆಲ್ವೇಸ್ ದ ಬೆಸ್ಟ್ ಅಂತ. ಅಫ್ಕೋರ್ಸ್ ಸೆಹ್ವಾಗ್ ಅವ್ರು ಆ್ಯಕ್ಚುಲಿ ಒಂದು ಐ ಥಿಂಕ್ ಸಿಲಿಯಾಗಿ ಅದಾಗ್ಬಿಡ್ತು, ಇಲ್ಲಾಂತಂದರೆ ಐ ಥಿಂಕ್ ಯು ವುಡ್ ಹ್ಯಾಡ್ ಅ ವೆರಿ ಗುಡ್ ಟೋಟಲ್ ಇವತ್ತು. ಹರ್ಷಲ್ ಗಿಬ್ಸ್ ನಿನ್ನೆ ಅವರಿಗೆ ಔಟ್ ಕೊಟ್ಟಾಗ ಅಷ್ಟು ಖುಷಿ ಆಗಿರಲಿಲ್ಲ, ಆ ರೀತಿ ಒಂದು ಸೇಡಿನ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ವಾಂಟ್ಸ್ ಟು ಪ್ರೂವ್ ಎ ಪಾಯಿಂಟ್ ಹರ್ಷಲ್ ಗಿಬ್ಸ್. ಯಾರಾದರೂ ಹೋಗಾರ ಬಿಗಿ ಸಿಕ್ಸ್. ಅಲಕ್ ನಂದ ಸ್ವಲ್ಪ ವಿಡ್ತ್ ಕೊಟ್ಟಿದ ತಕ್ಷಣವೇ ಈ ಟುಕ್ ಅಡ್ವಾಂಟೇಜ್ ಆಫ್ ದ್ಯಾಟ್, ಆ್ಯಂಡ್ ಸ್ವಲ್ಪ ಪಿಚ್ ಕೂಡ ಸ್ವಲ್ಪ ಶಾರ್ಟ್ ಆಗಿದ್ದರಿಂದ ಈ ಟುಕ್ ಕಂಪ್ಲೀಟ್ ಅಡ್ವಾಂಟೇಜ್ ಆ್ಯಂಡ್ ವ್ಯಾಕ್ಟೆಡ್ ಫಾರ್ ಅ ಬ್ಯೂಟಿಫುಲ್ ಸಿಕ್ಸ್. ಇದು ಓಗಾರ 56. ಗುಡ್ ಕ್ರಿಕೆಟ್.
ಉತ್ತಮ ಸ್ಟ್ರೋಕ್, ಉತ್ತಮ ಫೀಲ್ಡಿಂಗ್, ಅಂಡ್ ದಟ್ಸ್ ದಿ ಹಾಲ್ ಮಾರ್ಕ್ ಆಫ್ ಕೆ ಸಿ ಸಿ. ಓವರ್ ಆಲ್ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಅಂಡ್ ಪ್ರತಿಯೊಂದು ಬಾಲ್ನಲ್ಲಿ, ಯಾಕಂದ್ರೆ ನಾನು ಪ್ರತಿ ಸಲ ಒತ್ತಿ ಹೇಳೋದೇನು ಅಂದರೆ ಇಲ್ಲಿರೋದು ಕೇವಲ 60 ಬಾಲ್ಗಳು, 60 ಬಾಲ್ಗಳಲ್ಲಿ ಅವ್ರು ಬೆಟರ್ ಯು ಆರ್ ದನ್ ದ ಅದರ್ ಟೀಮ್ ಅಂತ. ಸುದೀಪ್ ಸರ್, ಈಗ ಇನ್ನೊಂದು ಪ್ರಶ್ನೆ, ಈ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನೆಕ್ಸ್ಟ್ ವರ್ಷನ್, ನೆಕ್ಸ್ಟ್ ಮುಂದಿನ ಆವೃತ್ತಿಗೂ ಬರ್ತೀನಿ ಅಂತ ಹೇಳಿದ್ರ ಅಥವಾ ಅವರೇ ಎಂಥೂಸಿಯಾಸಮ್ ತೋರಿಸಿದ್ರ ಏನಾಗುತ್ತೆ? ಒಂದು ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ಚೇಂಜಸ್ ಬೇಕೇ ಬೇಕು, ರೆಪ್ಯುಟೇಷನ್ಸ್ ಆಗಲ್ಲ. ವಿಲ್ ಟ್ರೈ ಅಂಡ್ ಗೆಟ್ ಯಾರು ಅದ್ರಲ್ಲಿ ಬರ್ತಾರಂತ ಅನ್ಸುತ್ತೋ ನೋಡೋಣ. ಬಟ್ ಆಲ್ ಇನ್ ಆಲ್ ಎ ಗ್ರೇಟ್ ಕ್ರಿಯೇಟಿವ್ ಥಿಂಕಿಂಗ್, ಈ ರೀತಿಯಾದಂತಹ ಥಿಂಕಿಂಗ್ ಬಹುಶಃ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಗಿರೋದು. ಕೆ ಸಿ ಸಿ ಮುಖೇನ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಬೆಂಗಳೂರಿಗೆ ಬಂದು ಕನ್ನಡ ಚಲನಚಿತ್ರದ ನಟರು ತಂತ್ರಜ್ಞರೊಂದಿಗೆ ಆಡಿರೋದು, ಇಟ್ಸ್ ಇಂಡಿಡ್ ಒಂದು ದಾಖಲೆ ಅಂತಲೇ ಹೇಳಬೇಕು. 100% ಸರ್, ಇದೊಂದು ಅಚೀವ್ಮೆಂಟು, ಹಿಸ್ಟ್ರಿ, ವಿ ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ ಅಂತ ಹೇಳ್ಬೋದು. ಮುಂದಿನ ಸೀಸನಲ್ಲಿ ಇನ್ನು ಯಾರ್ಯಾರು ಬರ್ತಾರೆ, ಯಾರ್ಯಾರು ಕರ್ಕೊಂಬರ್ತೀವಿ ನೋಡೋಣ. ಫ್ಯಾಂಟಾಸ್ಟಿಕ್ ಒಗಾರಾ ಸಿಕ್ಸ್, 2 ಓವರ್ ಮುಗಿದಿದೆ. ಈ ಸಿಕ್ಸ್ನೊಂದಿಗೆ ಟೋಟಲ್ ಎಸ್ 26 ಫಾರ್ ನೋ ಲಾಸ್. ಹರ್ಷಲ್ ಗಿಬ್ಸ್ ಅವರು, ವೀರೇಂದ್ರ ಸೆಹ್ವಾಗ್ ಅವರು ಹಿಂಗೆ ಆಡಿದ್ರು ಅದೇ ರೀತಿ ನಾನು ಆಡಬೇಕು, ಅದಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಕೆ ಸಿ ಸಿ ನೋಡೋದಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಇದು ಅದ್ಭುತವಾದಂಥ ಒಂದು ಆಪರ್ಚುನಿಟಿ. ಸೀಯಿಂಗ್ ಆಲ್ ದ ಸ್ಯಾಂಡ್ಲ್ವುಡ್ ಸ್ಟಾರ್ಸ್ ಆ್ಯಂಡ್ ದ ಅಪ್ಕಮಿಂಗ್ ಹೀರೋಸ್, ಟೆಕ್ನಿಷಿಯನ್ಸು ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟಾರ್ಸ್, ವಾಟ್ ಅ ವಂಡರ್ಫುಲ್ ಅಟ್ಮಾಸ್ಫಿಯರ್, ವಾಟ್ ಅ ವಂಡರ್ಫುಲ್ ಟೂರ್ನಮೆಂಟ್ ದಿಸ್ ಹ್ಯಾಸ್ ಬೀನ್. ಅಪಾರ ಸಂಖ್ಯೆಯಲ್ಲಿ ಸುದೀಪ್ ಅವರೇ ಇಲ್ಲಿ ಪ್ರೇಕ್ಷಕರು ಜಮಾಯಿಸಿದ್ದಾರೆ ನಿಜ. ಬಟ್ ಇದ್ರ ಜೊತೆ ಜೊತೆಗೆ ಕಲರ್ ಸೂಪರ್ ಹಾಗೂ ವೂಟ್ನಲ್ಲಿ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಕನ್ನಡಿಗಾಸ್ ಇದನ್ನು ನೋಡ್ತಾ ಇದ್ದಾರೆ. ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ? ವಿ ಲವ್ ಯು. ಹೀಗೆ ನಮ್ಮೊಟ್ಟಿಗೆ ಇರಲಿ, ಎಲ್ಲರೂ ಆದಷ್ಟು ಎಂಟರ್ಟೈನ್ ಮಾಡ್ತೀವಿ ಸರ್. ಪ್ರದೇ ಒಗಾರಾ 4. ಈಗ ಸಂಜಯ್ ಅವರು ಅವರ ಖಾತೆಯನ್ನು ಓಪನ್ ಮಾಡಿದ್ದಾರೆ ವಿತ್ ದಿಸ್ ಬೌಂಡ್ರಿ. ಸುದೀಪ್ ಅವರೇ, ಸಾರಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಮಧ್ಯದಲ್ಲಿ. ಐ ನೋ ಯು ಆರ್ ಅ ವೆರಿ ಕಾನ್ಸಂಟ್ರೇಟಿಂಗ್ ಕ್ರಿಕೆಟರ್, ಬಟ್ ನಾವು ನಿಮ್ಮ ಅಭಿಮಾನಿಗಳು ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋ ಒಂದು ಕಾತರದಿಂದ ಕಾಯ್ತಾ ಇರ್ತಾರೆ. ಈ ಕೆ ಸಿ ಸಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಗಿದೆ, ಈ ಒಂದು ಎಫರ್ಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಆಲ್ ಆಫ್ ಅಸ್. ಆ್ಯಂಡ್ ಇಟ್ಸ್ ಅ ಪ್ಲೆಷರ್ ಬೀಯಿಂಗ್ ಅ ಪಾರ್ಟ್ ಆಫ್ ಕೆ ಸಿ ಸಿ. ಎಸ್ ಸರ್. ಸುದೀಪ್ ಅವರೇ, ಒಳ್ಳೇದಾಗ್ಲಿ, ಆಲ್ ಯೋರ್ ಡ್ರೀಮ್ಸ್ ಲೆಟ್ ಇಟ್ ಟರ್ನ್ ಇನ್ ಟು ರಿಯಾಲಿಟಿ. ಕನ್ನಡಿಗರು ನಿಮ್ಮ ಜೊತೆ ಇದ್ದಾರೆ, ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಫ್ಯಾನ್ಸ್ ಆಲ್ ಓವರ್ ದ ವರ್ಲ್ಡ್ ಆರ್ ವಿತ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಈ ಮ್ಯಾಚ್ ನೀವು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಗುಡ್ ಲಕ್. ಥ್ಯಾಂಕ್ ಯು. 2.2 ಓವರ್ಗಳಲ್ಲಿ ಸುಜನ್ ಒಂದು ಅತ್ಯುತ್ತಮ ಆರಂಭ ಸಿಕ್ಕಿದೆ. ಈಗ ಕಿಚ್ಚ ಸುದೀಪ್ ಅವರ ತಂಡಕ್ಕೆ ಬೇಕಾಗಿರೋದು ವಿಕೆಟ್, ಅದರಲ್ಲೂ ಹರ್ಷಲ್ ಗಿಬ್ಸ್ ವಿಕೆಟ್ ಬಿದ್ದರೆ ಪಂದ್ಯದ ಗತಿ ಬದಲಾಗುತ್ತೆ. ನಾವು ಮರಿಬಾರ್ದು, ಈ ಒಂದು ಲೈನಪ್ ಏನಿದೆ ನಮ್ಮ ಹೊಯ್ಸಳ ಈಗಲ್ಸ್ ಅವ್ರದ್ದು ಲೈನಪ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ನಾಟ್ ಓನ್ಲಿ ಒನ್ ವಿಕೆಟ್, ಕಪಲ್ ಆಫ್ ವಿಕೆಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ. ಜೊತೆಗೆ ರನ್ಸ್ ಅನ್ನು ಸಹ ಡ್ರೈ ಅಪ್ ಮಾಡಿದ್ರೆ ರನ್ ರೇಟ್ ಜಾಸ್ತಿ ಆದರೂ ಪ್ರೆಷರ್ ಹರ್ಷಲ್ ಗಿಬ್ಸ್ ಮೇಲೆ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ತಪ್ಪನ್ನು ಮಾಡಿ ಔಟ್ ಆಗುವಂತ ಸಾಧ್ಯತೆ ಇದೆ. ಇದು ಒಂದು ಅತ್ಯುತ್ತಮವಾದ ಡೆಲಿವರಿ. ಡಿಂಟ್ ನೋ ಮಚ್ ಅಬೌಟ್ ಇಟ್. ಸಂಜೆ ಆಗ್ತಾ ಆಗ್ತಾ ಬಿಸಿಲು ಕಡಿಮೆ ಆಗ್ತಾ ಆಗ್ತಾ ಇಲ್ಲಿ ಸ್ವಲ್ಪ ಮಟ್ಟಿಗೆ ಚೆಂಡು ಸ್ಕಿಡ್ ಆಗೋದನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ನಿನ್ನೆ ರಾತ್ರಿಯ ಪಂದ್ಯಗಳಲ್ಲಿ ಲೋ ಸ್ಕೋರಿಂಗ್ ಆಗಿತ್ತು. ಫೈನಲ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹರ್ಷಲ್ ಗಿಬ್ಸ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಆಡ್ತಾ ಇದ್ದಾರೆ ಸಂಜೆ ಜೊತೆ. ಹರ್ಷಲ್ ಗಿಬ್ಸ್ ಅವರ ಫಾರ್ಮ್ ನೋಡ್ತಾ ಇದ್ರೆ ಅವರು
ಯಾವ ರೀತಿ ಒಂದು ಬೌಂಡ್ರಿ ಮತ್ತು ಸಿಕ್ಸರ್ಗಳನ್ನ ಹೊಡಿತಾಯಿದ್ದಾರೆ ಅಂದರೆ ಐ ಥಿಂಕ್ ಒಂದು 8 ಅಥವಾ 9 ಓವರ್ಗಳಲ್ಲಿ ಫಿನಿಶ್ ಮಾಡುವಂಥ ಒಂದು ಅರ್ಜೆನ್ಸಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೂಪರ್ ಫೀಲ್ಡಿಂಗ್ ಆನ್ ದ ಫಾಲೋ ಥ್ರೂ, ಕನಿಷ್ಠ ಪಕ್ಷ 1 ರನ್ನನ್ನಾದರೂ ಸೇವ್ ಮಾಡಿದ್ರು. ಈ ರೀತಿಯಾದಂತಹ ಒಂದು ಪ್ಯಾಷನ್, ಒಂದು ಉತ್ಕಟ ಮನೋಭಾವ ಇದ್ರೆ ಮಾತ್ರ ತಂಡದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಜೊತೆಗೆ ಇಟ್ ವಿಲ್ ರಬ್ ಆನ್ ದಿ ಅದರ್ ಫೀಲ್ಡರ್ಸ್, ಅದು ಬಹಳ ಮುಖ್ಯ. ಫೀಲ್ಡಿನಲ್ಲಿ ಒಂದು ಫೀಲ್ಡಿಂಗ್ ಪೊಸಿಷನ್ ಅನ್ನ, ಒಂದು ಪ್ಲೇಸ್ಮೆಂಟ್ ಅನ್ನ ಸದಾ ಚೇಂಜ್ ಮಾಡ್ತಾ ಇರಬೇಕು ಅನ್ನೋ ಒಂದು. ಅಗೇನ್ ವಂಡರ್ಫುಲ್ ಶಾಟ್ ಫಾರ್ ಅನದರ್ ಒಗಾರಾ 4. ಬ್ಯೂಟಿಫುಲ್ 3 ಓವರ್ಸ್ ಆಗಿದೆ, ಅದರಲ್ಲಿ 36 ಫಾರ್ ಲಾಸ್. ಸ್ಟ್ರೈಕನ್ನು ತಗೋತಾರೆ, 13 ಬಾಲ್ಗಳಲ್ಲಿ 26 ರನ್ಗಳನ್ನು ಹೊಡೆದಿದ್ದಾರೆ. ಈಗ ನಾವು ಗಮನಿಸಬೇಕಾಗಿರೋದು ಏನಂದರೆ 82 ರನ್ಗಳು ಮಾತ್ರ ಬೇಕಾಗಿದೆ 42 ಬಾಲ್ಗಳಲ್ಲಿ. ಬಟ್ ಏನಂದರೆ ಇದು ಸ್ವಲ್ಪ ಏನಂದರೆ ಈಸಿ ಆಗೋ ಸಾಧ್ಯತೆ ಇದೆ, ಓನ್ಲಿ ಇಫ್ ಹರ್ಷಲ್ ಗಿಬ್ಸ್ ಕೀಪ್ ಹಿಟ್ಟಿಂಗ್ ಬೌಂಡ್ರೀಸ್ ಆ್ಯಂಡ್ ಸಿಕ್ಸಸ್ ತುಂಬ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಸುಜನ್, ಈ ಮುಂದಿನ 2 ಓವರ್ಗಳಲ್ಲಿ ಅವರಿಗೆ ಆ ಬೌಂಡ್ರಿ ಹಾಗೂ ಸಿಕ್ಸಸ್ ಅನ್ನು ಡ್ರೈ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೆಷರ್ ವಿಲ್ ಬಿ ಆನ್ ಹರ್ಷಲ್ ಗಿಬ್ಸ್. ಸೊ ಅದನ್ನು ಎಕಾನಮಿ ವಿಕೆಟ್ ಬರದೇದ್ರೂ ಪರವಾಗಿಲ್ಲ, ಎಕನಾಮಿಕಲ್ ಬೌಲಿಂಗ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಆ ಕಾರಣದಿಂದ ಯಾಕೆಂದರೆ 42 ಚೆಂಡುಗಳಲ್ಲಿ 82 ಆಲ್ಮೋಸ್ಟ್ ಕ್ಲೋಸ್ ಟು 11.9 ರನ್ಸ್ ಪರ್ ಓವರ್ ಬೇಕು. ಇಟ್ಸ್ ನಾಟ್ ಈಸಿ, ಡೆಫಿನೆಟ್ಲಿ ನಾಟ್ ಈಸಿ. ಬಟ್ ಇಫ್ ಸಂಜಯ್ ಆ್ಯಂಡ್ ಗಿಬ್ಸ್ ಗಿವ್ ಅ ವೆರಿ ಗುಡ್ ಫೌಂಡೇಶನ್, ಇಂಥ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಇನ್ನೂ ಮುಂದಕ್ಕೆ ತೊಗೊಂಡು ಹೋಗಿ ಅದಕ್ಕೆ ಇನ್ನೂ ಒಂದು ದೊಡ್ಡ ಫೌಂಡೇಶನ್ ಕೊಟ್ಟರೆ ಇಟ್ ವಿಲ್ ಬಿಕಮ್ ವೆರಿ ಈಸಿ. ಬಟ್ ಹಾಗೆ ನಮ್ಮ ಕದಂಬ ಲಯನ್ಸ್ ಅವರು ಅದನ್ನು ಆಗಬಾರ್ದು ಅನ್ನೋದಕ್ಕೆ ಏನೇನು ಪ್ರಯತ್ನಗಳು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಆ್ಯಸ್ ಸುದೀಪ್ ಅವರು ಹೇಳಿದಾಗೆ ಪ್ರತಿಯೊಂದು ಒಬ್ಬ ಬ್ಯಾಟ್ಸ್ಮನ್ನಿನ ಒಂದು ಸ್ಟ್ಯಾಂಡ್ಸ್ ಇರ್ಬೋದು, ಅವನ ಪ್ಲೇಯಿಂಗ್ ಸ್ಟೈಲ್ ಇರ್ಬೋದು, ಅದನ್ನು ನೋಡಿ ಫೀಲ್ಡನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ದೇ ಹ್ಯಾವ್ ಸ್ಪ್ರೆಡ್ ಔಟ್ ದ ಫೀಲ್ಡ್ ನೌ. .200 strike rate, this is what happens. ಒಬ್ಬ ಬ್ಯಾಟ್ಸ್ಮನ್ ತಮ್ಮ ಮೇಲೆ ಪ್ರಹಾರ ಮಾಡ್ತಾನೆ ಅಂತ ಬೌಲರ್ಗೆ ಏನಾದ್ರು ಮನಸ್ಸಲ್ಲಿ ಬಂದರೆ ವೈಡ್ ಖಂಡಿತವಾಗ್ಲೂ ಮಾಡಿದ್ರು. ಆ ಕಾರಣದಿಂದ ಈ ತಂಡ, ಫೀಲ್ಡಿಂಗ್ ತಂಡ, ಇದನ್ನು ದೇ ಶುಡ್ ಡೆಫಿನೆಟ್ಲಿ ವಾಚ್ ಔಟ್. ಕದಂಬ ಲಯನ್ಸ್ ವೈಡ್ಸ್ ಎಕ್ಸ್ಟ್ರಾಸ್ಗಳನ್ನು ಹೆಚ್ಚು ಕೊಡಬಾರ್ದು. ಬೌಂಡ್ರಿಗಳು ಜಾಸ್ತಿ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಫೀಲ್ಡನ್ನು ತುಂಬ ಸ್ಪ್ರೆಡ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಸಿಂಗಲ್ಸ್ ಬಂದರೂ ಪರವಾಗಿಲ್ಲ, ಆದರೆ ಬೌಂಡ್ರೀಸು ಮತ್ತು ಸಿಕ್ಸರ್ಗಳು ಜಾಸ್ತಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ವೆರಿ ಗುಡ್ ಥಿಂಕಿಂಗ್ ಬೈ ದ ಕದಂಬ ಲಯನ್ಸ್ ಟೀಮ್. ಬಟ್ ವಿಕೆಟ್ಸ್ ಆರ್ ವೆರಿ ವೆರಿ ಕ್ರೂಷಿಯಲ್. 41 ಚೆಂಡುಗಳಲ್ಲಿ ಬೇಕು 80, 10 ವಿಕೆಟ್ಗಳು ಕೈನಲ್ಲಿದೆ. ಅತ್ಯುತ್ತಮ ಪೊಸಿಷನ್ ಅತ್ತ ಸಾಗು ಇದೆ ಹೊಯ್ಸಳ ಈಗಲ್ಸ್ ತಂಡ. ಆದರೆ T10 ಅಲ್ಲಿ ಒಂದು ವಿಕೆಟ್ ಕ್ಯಾನ್ ಚೇಂಜ್ ದಿ ಕಾಂಪ್ಲೆಕ್ಷನ್ ಆಫ್ ದ ಗೇಮ್. 2 ರನ್ನ ತೆಗೆದುಕೊಳ್ಳುವಂತಹ ಬಯಕೆ. ಎಸ್, ಗುಡ್ ರನ್ನಿಂಗ್. ಸ್ಟ್ರೋಕ್ ಆಡಿದ ತಕ್ಷಣವೇ ಅವ್ರಿಗೆ ಗೊತ್ತಿತ್ತು ದೇರ್ ಇಸ್ 2 ರನ್ಸ್ ಅಂತ. ಹೆಸಿಟೇಟ್ ಮಾಡಿಲ್ಲ, ಎಲ್ಲೂ ಒಂದು ಕನ್ಫ್ಯೂಷನ್ ಇರಲಿಲ್ಲ. ಪ್ರಾಬಬ್ಲಿ ಆ ಬ್ಯಾಟ್ಸ್ಮನ್ಗಳು ಒಬ್ರನ್ನೊಬ್ಬರು ಕ್ರಾಸ್ ಮಾಡಬೇಕಾದ್ರೆ ಒಂದು ಐ ಕಾಂಟ್ಯಾಕ್ಟು ಅಥವಾ ಇಲ್ಲ 2 ರನ್ ಇದೆ ಅಂತ ಮಾತಾಡ್ಕೊಂಡಿರ್ತಾರೆ. ಸೊ ದಟ್ ಇಸ್ ವೈ ದೇ ವೆರ್ ಏಬಲ್ ಟು ಟೇಕ್ ದಿಸ್ 2 ರನ್ಸ್. ರಜತ್ ಹೆಗಡೆ ಸಾಕಷ್ಟು ಡೀಪ್ ಇದ್ದ ಬಂದು ಫೀಲ್ಡ್ ಮಾಡಿದ್ರು, ಆದರೆ ಅದು ಸಾಕಾಗಲಿಲ್ಲ. ಸೊ ಹರ್ಷಲ್ ಗಿಬ್ಸ್ ಹಾಗೂ ಸಂಜಯ್ ದೇ ಆರ್ ಮಿಕ್ಸಿಂಗ್ ಕಾಷನ್ ವಿತ್ ಅಗ್ರೆಷನ್, ಅನಗತ್ಯ ಹೊಡೆತಗಳಿಗೆ ಶರಣಾಗ್ತಾ ಇಲ್ಲ. ಅಶೋಕ್ ಖೇಣಿ ಅವರು ಶಿವರಾಜ್ ಕುಮಾರ್ ಹಾಗೂ ಜೆ ಕೆ ಜೊತೆ ಕುಳಿತಿದ್ದಾರೆ. ಇದು ಆಲ್ಸೋ ಆನ್ ಅವಿಡ್ ಕ್ರಿಕೆಟ್ ಲವರ್. ದಟ್ಸ್ ಅ ಫ್ಯಾಂಟಾಸ್ಟಿಕ್ ವಿಕೆಟ್. ಸಂಜಯ್ ಅವರು ಒಂದು ಸಿಕ್ಸರ್ ಹೊಡಿಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಹೊಡೆದು ಸೀದಾ ಫೀಲ್ಡರ್ಗೆ ಕ್ಯಾಚನ್ನು ಕೊಟ್ಟಿದ್ದಾರೆ. ಶರಣ್ ಗೌಡ ಅವರು ಕ್ಯಾಚನ್ನು ಹಿಡಿದಿದ್ದಾರೆ. ಇನ್ನೊಂದು ಚೂರು ಟೈಮಿಂಗು, ಇನ್ನೊಂದು ಚೂರು ಅವ್ರಿಗೆ ಏನಾದರೂ ಕನೆಕ್ಟ್ ಆಗಿದ್ದರೆ ಪ್ರಾಬ್ಲಿ ಸಿಕ್ಸ್ ಆಗ್ಬೋದಾಗಿತ್ತು. ಬಟ್ ನಾನು ಆಗಲೇ ಹೇಳಿದಾಗೆ 6-4 ತಡೆಯೋದಕ್ಕೋಸ್ಕರನೇ ಫೀಲ್ಡರ್ಸ್ ಆರ್ ಆಲ್ವೇಸ್ ದೇರ್. ಸೊ ಸಂಜಯ್ ಅವರು 7 ಬಾಲ್ಗಳಲ್ಲಿ 11 ರನ್ ಹೊಡೆದಿದ್ದಾರೆ.
ಅಂಡ್ ಫಸ್ಟ್ ವಿಕೆಟ್ ಫಾಲ್ಸ್ ಫಾರ್ 40 for 1. Herschel Gibbs on strike, crossover agidru. Hosa batsman JK straight away. Iga atyuttama field placement bahala mukhya agutte Srujan, yakandre boundaries hagu sixes anna drive madidre run rate jaasti agutte. Avaglu even batsman of the caliber of Herschel Gibbs ku solpa kashta agutte. So right thing to do, if you don't get wickets, dry up the runs. ಎರಡು ರೀತಿಯಲ್ಲಿ ಯೋಚನೆ ಮಾಡಬೇಕು. ಇಲ್ಲಿ ಏನಂದ್ರೆ ಇವರು ವಿಕೆಟ್ಗಳನ್ನು ಉಳಿಸ್ಕೊಂಡು ಇನ್ನೊಂದು ಎರಡು ಮೂರು ಓವರಲ್ಲಿ ಒಂದು ಸಿಂಗಲ್ಸ್ಗಳನ್ನು ರೊಟೇಟ್ ಮಾಡಿ ಪ್ರತಿ ಓವರ್ನಲ್ಲಿ ಒಂದು 7, 8, 9 ರನ್ಗಳನ್ನು ಗಳಿಸಿದ್ರೆ ಈವನ್ ಇಫ್ ದ ರನ್ ರೇಟ್ ಇಸ್ ಈ ರೀತಿಯಲ್ಲಿ ಕ್ಯಾಚ್ ಕೊಟ್ಟಿದ್ದು ನೀವು ನೋಡ್ಬೋದು. ಕನೆಕ್ಟ್ ಮಾಡಲಿಲ್ಲ, ಮಿಸ್ಕ್ಯೂಡ್ ಹಿಟ್ ಅಂತಾನೆ ಹೇಳಬೇಕು. ಸ್ಟ್ರೇಟ್ ಇಂಟು ದ ವೇಟಿಂಗ್ ಹ್ಯಾಂಡ್ಸ್ ಆಫ್ ಗೌಡ. ಯಾವುದಕ್ಕೆ ತಪ್ಪನ್ನು ಮಾಡಲಿಲ್ಲ ಶರಣ್ ಗೌಡ ಅವರು. ಒಂದು ಅತ್ಯುತ್ತಮ ಕ್ಯಾಚನ್ನು ಹಿಡಿದ್ರು ಡೀಪ್ನಲ್ಲಿ. ಎಕ್ಸ್ಟ್ರಾ ಕ್ರೆಡಿಟ್ ಕೊಡಬೇಕು, ಯಾಕೆಂತಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮುಂದೆ ಆ ಕ್ವಾಲಿಟಿ ಆಫ್ ದ ಕ್ಯಾಚ್ ವಾಸ್ ಆಲ್ಸೋ ಪ್ರಿಟಿ ಇಂಟರ್ನ್ಯಾಷನಲ್. ಎಷ್ಟೇ ಬಲವಾಗಿ ಹೊಡೆದ್ರೂ ಕೀಪರ್ಗಳು ನಮ್ಮ ಫೀಲ್ಡರ್ಗಳು ತುಂಬ ಅಗ್ರೆಸಿವ್ ಆಗಿದ್ದಾರೆ. ದೇ ಆರ್ ನಾಟ್ ಲೆಟಿಂಗ್ ಎನಿಥಿಂಗ್ ಗೋ. ಬೌಂಡ್ರಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. 4 ಓವರ್ ಮುಗಿದಿದೆ, 44ಕ್ಕೆ ಒಂದು ವಿಕೆಟ್. ಫೋರ್ 4 for 1 ಅಟ್ ದ ಎಂಡ್ ಆಫ್ 4 ಓವರ್ಸ್. 11 ರನ್ಸ್ ಪರ್ ಓವರಲ್ಲಿ ಸ್ಕೋರ್ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದಾಗೆ ಅಕಸ್ಮಾತ್ ಏನಾದರೂ ಇಲ್ಲಿ 1, 2, 3 ಈ ಥರ ಎಲ್ಲ ಸಿಂಗಲ್ಸ್ ಎಲ್ಲ ತೊಗೊಂಡು 8, 9 ರನ್ಗಳನ್ನು ಗಳಿಸಿ ಲಾಸ್ಟ್ ಒಂದು 3, 4 ಓವರ್ಸಲ್ಲಿ 15 ರನ್ಗಳು ಬೇಕಿತ್ತು ರನ್ ರೇಟು ಅಂತಂದರೆ, ಆಗ ವಿಕೆಟ್ಗಳಿದ್ದಾಗ ರಿಸ್ಕ್ಗಳನ್ನು ಜಾಸ್ತಿ ತೊಗೊಳೋದಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಅವರು ಯೋಚನೆ ಮಾಡ್ತಿರ್ಬೋದು. ಈಗ 74 ರಿಕ್ವೈರ್ಡ್ ಫ್ರಮ್ 36. ಜಿ ಕೆ ಆನ್ ಸ್ಟ್ರೈಕ್. Nicely played. Finds the gap. Mattondu Ogara boundary. A welcome boundary. First ball alli 4 barodu eshtu relaxing agirutte andre ondu dotta pressure a batsman inda kammi agirutte. Yakandre first ball inna 5 ball galalli bekandre ondashtu singles athwa innond yadadru loose ball bandre adralli boundary score maadabahudu annodu yochane maartta irthare. But first ball e boundary bandirudu thumba relaxing agirutte. JK, as we all know, is a very good player. ಅವರು ಕೂಡ ತುಂಬ ಒಂಥರ ಏನಂದರೆ ಅಗ್ರೆಸಿವ್ ಆಗಿ ಆಡ್ತಾರೆ. ಸೊ ನೋಡೋಣ ಈ ಓವರಿನಲ್ಲಿ ಎಷ್ಟು ರನ್ಗಳನ್ನು ಸ್ಕೋರ್ ಮಾಡ್ಬೋದು ಅಂತ. ವೀರೋ ಅವರು ರಜತ್ ಹೆಗಡೆ ಹತ್ರ ಬಂದು ಮುಂದಿನ ಚೆಂಡನ್ನು ಯಾವ ರೀತಿ ಮಾಡಿದ್ರೆ ಬೌಂಡ್ರಿ ಅಥವಾ ಸಿಕ್ಸರ್ಗೆ ಹೋಗಲ್ಲ ಅನ್ನುವಂತಹ ಒಂದು ಸಲಹೆ ಸೂಚನೆಯನ್ನು ನೀಡಿದ್ರು. ವಾಯ್ಸ್ ಇಫ್ ಅಸ್ ಅಪೀಲ್. ಚೆಂಡು ಬ್ಯಾಟ್ಗೆ ಬಡಿತು, ಕಾದು ನೋಡೋಣ. ವಾಯ್ಸ್ ಡಿಸಿಷನ್ಗಾಗಿ 2 ರನ್ ಓಡ್ಬೋದಿತ್ತು ಖಂಡಿತವಾಗ್ಲೂ. ಇಲ್ಲಿ ಇನ್ನೊಂದು ಕದಂಬ ಲಯನ್ಸ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಕ್ಯಾಪ್ಟನ್ ಆದಂಥ ಪ್ರದೀಪ್ ಅವರು, ಈವನ್ ಈಸ್ ಅ ವೆರಿ ಗುಡ್ ಕ್ರಿಕೆಟರ್. ಆ್ಯಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಈಸ್ ಅ ವೆರಿ ಥಿಂಕಿಂಗ್ ಪ್ಲೇಯರ್, ಜೊತೆಗೆ ವೀರೇಂದ್ರ ಸೆಹ್ವಾಗ್ ಅವರ ಎಕ್ಸ್ಪೀರಿಯನ್ಸು. ಸೊ 3 ಜನರ ಒಂದು ಏನಂದರೆ ಒಂದು ಯೋಚನೆಗಳು ಮಿಕ್ಸ್ ಆದಾಗ ಯಾವ ರೀತಿ ಸ್ಟ್ರಾಟಜೀಸ್ಗಳು ಬರ್ಬೋದು ಅಂತ ನೋಡೋದಕ್ಕೆ ಒಂದು ಮಜಾ ಇರೋದು. ಮೊದಲ ಚೆಂಡಿನಲ್ಲಿ ಬೌಂಡರ್ ಬಂದು ಕೂಡಲೇ ನೀವು ಹೇಳಿದ್ರೆ ಬ್ಯಾಟ್ಸ್ಮನ್ ಮೇಲೆ ಪ್ರೆಷರ್ ಖಂಡಿತವಾಗಲೂ ಕಡಿಮೆ ಆಗುತ್ತೆ. ಆ ಕಾರಣದಿಂದ ದೇ ಕ್ಯಾನ್ ಎಫರ್ಟ್ ಟು ಟೇಕ್ ಸಿಂಗಲ್ಸ್. 8, 9 ರನ್ಗಳು ಒಂದೊಂದು ಓವರ್ನಲ್ಲಿ ಬಂದು ಕಡೆಯ 2, 3 ಓವರ್ಗಳಲ್ಲಿ ವಿಕೆಟ್ ನಿಮ್ಮ ಬಳಿ ಇದ್ದಾಗ
ಗೆಲುವಿನತ್ತ ಸಾಕ್ಬಹುದು. ಸೊ 33 ಬಾಲ್ಸ್, ನಥಿಂಗ್ ಟು ವರಿ. ಆದರೆ ಬೋಲ್ಡ್ ಕಾರ್ತಿಕ್ ಬೋಲ್ಡ್, ನಥಿಂಗ್ ಟು ವರಿ ಅಂತಿದ್ವಿ. ಕಾಮೆಂಟೇಟರ್ಸ್ ಕರ್ಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಜೆಕೆ ಅನಗತ್ಯ ಹೊಡೆತಕ್ಕೆ ಹೋದ್ರು ಅಂತಾನೆ ಅನ್ಸುತ್ತೆ. ಎಲ್ಲ ಬಾಲಲ್ಲೂ ಸ್ಕೋರ್ ಮಾಡ್ತೀನಿ ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಹೋದಾಗ ಅದು ಕಷ್ಟ ಆಗುತ್ತೆ. ವೀರೇಂದ್ರ ಸೆಹ್ವಾಗ್ ಅವರಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅವರು ನಾನಾಗಲೇ ಹೇಳಿದಾಗ ಮೂರು ಜನ ಒಂದು ಐಡಿಯಾಸ್ಗಳನ್ನು ಶೇರ್ ಮಾಡಿದಾಗ ಯಾವ ರೀತಿ ಇದೊಂದು ರಿಸಲ್ಟ್ ಬರ್ಬೋದು ಅಂತ. ವೀರೇಂದ್ರ ಸೆಹ್ವಾಗ್ ಅವರು ಮೋಸ್ಟ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಚಾನ್ಸ್ ಕೊಡಬೇಡಿ, ಜಸ್ಟ್ ಬೋಲ್ ಟು ದ ವಿಕೆಟ್ ಅಂತ ಹೇಳಿದರು ಅನಿಸುತ್ತೆ. ಅದೇ ರೀತಿಯಲ್ಲಿ ಬೋಲ್ ಮಾಡಿರೋದಕ್ಕೆ ಹೆಗ್ಡೆ ಅವರು ಜಯರಾಮ್ ಕಾರ್ತಿಕ್ ಅವ್ರನ್ನ 5 ರನ್ಗಳಿಗೆ ಔಟ್ ಮಾಡಿದ್ದಾರೆ. ಇಟ್ಸ್ 50-2. ಹೊಸ ಬ್ಯಾಟ್ಸ್ಮನ್ ಶಿವಕುಮಾರ್, ಇನ್ನು 2 ಚೆಂಡುಗಳು ಬಾಕಿ ಇದೆ. ಆದರೆ ಗುಡ್ ಕಮ್ ಬ್ಯಾಕ್ ಬೈ ಕದಂಬ ಲಯನ್ಸ್ ಅಂತಾನೆ ಹೇಳಬೇಕು. ಹರ್ಷಲ್ ಗಿಬ್ಸ್ ವಿಕೆಟಿಗೆ ಏನಾರು ಈ ಸಂದರ್ಭದಲ್ಲಿ ಸಿಕ್ಕಿದ್ರೆ ದೇ ವಿಲ್ ಬಿ ರೈಟ್ ಆನ್ ಟಾಪ್. ಬಟ್ ಈಗ ಮ್ಯಾಚ್ ಈವನ್ಲಿ ಪಾಯಿಸ್ಡ್ ಸುಜನ್. ಅಬ್ಸಲ್ಯೂಟ್ಲಿ, ಇವಾಗ ಅಕಸ್ಮಾತ್ ಏನಾದರೂ ಹರ್ಷಲ್ ಗಿಬ್ಸ್ ವಿಕೆಟನ್ನು ಈ ಓವರ್ನಲ್ಲಿ ತೊಗೊಂಡ್ಬಿಟ್ರೆ ಖಂಡಿತವಾಗ್ಲೂ ಕದಂಬ ಲಯನ್ಸ್ ವಿಲ್ ಬಿ ಆನ್ ಟಾಪ್ ಆ್ಯಂಡ್ ದೇ ವಿಲ್ ಬಿ ವೆರಿ ಕಾನ್ಫಿಡೆಂಟ್ ದಟ್ ದೇ ಕೆನ್ ರಿಸ್ಟ್ರಿಕ್ಟ್ ದ ಅಪೋಸಿಷನ್ ವೆಲ್ ವಿತಿನ್ 118 ರನ್ಸ್. ವೀರೇಂದ್ರ ಸೆಹ್ವಾಗ್ ಅಭಿನಂದನೆಯನ್ನು ಸಲ್ಲಿಸಿದ್ರು, ಗುರು ಹೇಳಿದ ಪಾಠವನ್ನು ಅತ್ಯುತ್ತಮವಾಗಿ ಪಾಲಿಸಿದ್ರು. ಅದೇ ರೀತಿ ಪ್ಯಾಡ್ಸ್ಗೆ ಹೆಚ್ಚು ಬೋಲ್ ಮಾಡಬಾರ್ದು, ಯಾಕಂದರೆ ಇಂಡಿಯನ್ ಬ್ಯಾಟ್ಸ್ಮನ್ ಯಾರೇ ಇದ್ದರೂ ಪ್ಯಾಡಿಗೆ ಬಂದರೆ ಸುಲಭವಾಗಿ ಹೊಡೆಯುವಂಥ ಸಂದರ್ಭ, ಒಂದು ಬೌಂಡ್ರಿ ಹೊಡೆಯುವ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು ಅಂತಲೇ ಹೇಳಬೇಕು ಶಿವಕುಮಾರ್. ಸ್ವಲ್ಪ ಟೈಮಿಂಗು ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೆದಿದ್ರೆ ಪ್ರಾಬಲಿ ಇದು ಬೌಂಡ್ರಿ ಆಗೋದಕ್ಕೆ ಸಾಧ್ಯ ಆಗಿರ್ತಾಯಿತ್ತು. ನಾನು ಹೇಳಿದಾಗೆ ಅವರಿಗೆ ಕೂಡ ತುಂಬ ಪ್ರೆಷರ್ ಇರುತ್ತೆ. ಮೊದಲನೇ ಬಾಲಲ್ಲೇ ಬೌಂಡ್ರಿ ಬಂದಿದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದಾಗಿತ್ತು. ಜಯರಾಮ್ ಕಾರ್ತಿಕ್ ಅವರು ಆಡಬೇಕಾದ್ರೆ ಪ್ರಾಬಲಿ ಅವರು ಹಿ ವಾಂಟೆಡ್ ಟು ಟೇಕ್ ಅ ಚಾನ್ಸ್ ಆ್ಯಂಡ್ ಗೆಟ್ ಅಬೌವ್ ದ 10 or 11 ರನ್ಸ್ ಆ ಓವರ್ನಲ್ಲಿ. ಆ ರೀತಿಯಲ್ಲಿ ಅವರು ಔಟ್ ಆದರು. ಓವರ್ನ ಕಡೆಯ ಚೆಂಡಿನಲ್ಲಿ 1 ರನ್ ಮಾತ್ರ. ಅಟ್ ದಿ ಎಂಡ್ ಆಫ್ 5 ಓವರ್ಸ್ 53-2 ಹೊಯ್ಸಳ ಈಗಲ್ಸ್. ಪಂದ್ಯ ರೋಚಕತೆಯತ್ತ ಸಾಗ್ತಾ ಇದೆ. ಈ ಪಂದ್ಯದಲ್ಲಿ ಹೊಯ್ಸಳ ಈಗಲ್ಸ್ ಗೆಲ್ತಾರ, ಕದಂಬ ಲಯನ್ಸ್ ಗೆಲ್ತಾರೆ, ಇದನ್ನು ನಿಮಗೆ ಅಚ್ಚ ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ತಿಳಿಸೋದಕ್ಕೆ ಬರ್ತಾ ಇದ್ದಾರೆ ಗಣೇಶ್ ಹಾಗೂ ಶ್ರೀನಾಥ್. ಧನ್ಯವಾದ ಶಂಕರ್. ನಿಜವಾಗ್ಲೂ ಹೇಳದಂಗೆ ಬಹಳ ಒಂದು ಕುತೂಹಲವಾದ ಒಂದು ಸ್ಥಿತಿಯಲ್ಲಿದೆ ಮ್ಯಾಚು. 5 over 53-2 ಉಳಿದಿರೋ 5 over 30 ಬಾಲಲ್ಲಿ 65 ರನ್ಗಳು. ಈಗ ಹೊಸದಾಗಿ ಬಂದಿರುವಂಥ ಬ್ಯಾಟ್ಸ್ಮನ್ ರಕ್ಷಿತ್ ಅವರು, ಕರ್ನಾಟಕದ ಜೂನಿಯರ್ ಕ್ರಿಕೆಟ್ ಪ್ಲೇಯರ್ ಅವರು, ಅವರ ಒಂದು ಪಾತ್ರ ಹರ್ಷಲ್ ಗಿಬ್ಸ್ ಜೊತೆಗೆ ಯಾವ ಥರ ಒಂದು ಸಾಥ್ ಕೊಟ್ಟು ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇರೋದು ಭಾಳ ಮುಖ್ಯ. ಜೊತೆಗೆ ಮತ್ತೊಮ್ಮೆ ಗಣೇಶ್ ಪ್ರಸಾದ್ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಧನ್ಯವಾದಗಳು ಶ್ರೀನಾಥ್ ಅವರೇ. ಇದಾದ ಮೇಲೆ ಭಾಳಷ್ಟು ಮನರಂಜನೆ ಕಾರ್ಯಕ್ರಮ ಇದೆ. ಸುಮಾರು 50 ಚಿತ್ರಗಳಂತೆ ಹೆಚ್ಚಾಗಿ ಸಂಗೀತ ನಿರ್ದೇಶನ ಮಾಡಿದಂಥ ಅರ್ಜುನ್ ಜನ್ಯ ಅವರ ಅಮೋಘವಾದಂಥ ಪ್ರದರ್ಶನ, ಸಂಗೀತದ ಪ್ರದರ್ಶನವನ್ನು ಈ ಒಂದು ಮೈದಾನದಲ್ಲಿ ನೋಡೋದಕ್ಕೆ ಅವಕಾಶ ಇದೆ. ಕಲರ್ ಸೂಪರ್ ತಂಡದ ಎಲ್ಲ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ತದೆ. ಭರ್ಜರಿಯಾದಂಥ ಒಗಾರ 4 ಮತ್ತೊಮ್ಮೆ ಈ ಒಂದರಲ್ಲಿ ನೋಡಿದ್ರೆ ಹರ್ಷಲ್ ಗಿಬ್ಸ್ ಅವರೊಂದು ಪ್ರೊಫೆಷನಲ್ ಇಂಟರ್ನ್ಯಾಷನಲ್ ಕ್ರಿಕೆಟರ್. 98 ಒಗಾರ 4 ಈ ಒಂದು KCC ಕಪ್ ಸೀಸನ್ 2 ರೀಪ್ಲೇ ನೋಡತ್ ನೋಡಿ. ಜಸ್ಟ್ ಆ ಬೌಲರ್ ಬೌಲ್ ಮಾಡಿದ್ಮೇಲೆ ಎಂಥ ಒಂದು ಫಿಯರ್ಸ್ ಬೌಲರ್ಸ್ ಬ್ಯಾಕ್ ಡ್ರೈವ್ ಜಸ್ಟ್ ಮಿಸ್ ಅಂತ ಹೇಳ್ಬೋದು ಇವರು. ಹಾಗಾಗಿ ಇಮಿಡಿಯೇಟ್ ಆಗಿ ಹರ್ಷಲ್ ಗಿಬ್ಸ್ ಅವ್ರ ಕೈ ಎತ್ತಿ ಇಫ್ ಯು ಥಿಂಕ್ ಯು ಆರ್ ಓಕೆ ಅಂತ ಹೇಳಿದ್ದಾರೆ. ಭಾಳ ಒಂದು ಒಳ್ಳೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್. ಮತ್ತೊಮ್ಮೆ ಉತ್ತಮವಾದಂಥ ಆಟದ ಈ ಬಾರಿ ಕ್ಷೇತ್ರ ರಕ್ಷಕರು ಆ ಚೆಂಡನ್ನು ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಾರಿ ಔಟ್.
ಒಳ್ಳೆ ಅವಕಾಶ ಸದ್ಬಳಕೆ ಆಗಿದೆ. ಯಾತಕ್ಕೆ ರೆಫರಲ್ ತೆಗೆದ ರಿವ್ಯೂ ತೆಗೆದುಕೊಂಡಿದ್ದಾರೆ ಕಾರಣ ಹರ್ಷಲ್ ಗಿಬ್ಸ್ ಆಕ್ಚುಲಿ ಹೇಳ್ತಾ ಇರೋದು ನೋಡಿದ್ರೆ ಬಾಲ್ ಬಂದು ಅವರ ಶೂಗೆ ಹೊಡೆದು ಅಥವಾ ನೆಲಕ್ಕೆ ಹೊಡೆದು ಅಷ್ಟು ದೂರ ಹೋಯ್ತು ಅನ್ನೋ ಥರ. ಬಟ್ ನಮಗೆ ಲೈವ್ ಆ್ಯಕ್ಷನಲ್ಲಿ ನೋಡಿದಾಗ ಬಾಲು ಶೂಗೆ ಹೊಡೆದು ಗ್ರೌಂಡ್ಗೆ ಹೊಡೆದು ಲಾಂಗ್ ಅಂತಕ್ಕ ಹೋಗುತ್ತಾ ಅನ್ನೋದೊಂದು ಸಂಶಯ. ಸಾಕಷ್ಟು ಕ್ರಿಕೆಟ್ ಮ್ಯಾಚ್ಗಳು ನಾನು ನೋಡಿದ್ದೀನಿ ಇತ್ತೀಚೆಗೆ, ಕಡೆ 10 ವರ್ಷದಲ್ಲಿ ನಡುವನಾಗಿ ಸುಮಾರು ಮ್ಯಾಚ್ಗಳು ಅಂಪೈರ್ ಆಗಿದ್ದೀನಿ. ಬಟ್ ಇದು ಒಂದು ಭಾಳ ಒಂದು ಸ್ಟ್ರೇಂಜ್ ಸಿಚುಯೇಷನ್ ಅಂತ ಹೇಳಬೇಕು. ಕಾದ ನಾವು ರೀಪ್ಲೇಲಿ ನೋಡಬೇಕು, ಯಾಕಂದರೆ ಈ ಒಂದು ಸಿಚುಯೇಷನಲ್ಲಿ ಇದು ಭಾಳ ಮುಖ್ಯವಾದ ವಿಕೆಟು. ಹರ್ಷಲ್ ಗಿಬ್ಸ್ ಔಟ್ ಅಂತ ಇದ್ರಲ್ಲಿ ಗೊತ್ತಾಯಿತು ಅಂದ್ಕೊಳ್ಳಿ, ಖಂಡಿತವಾಗ್ಲೂ 60 ಬಾಲ್ಗಳಲ್ಲಿ 27 ರನ್. ಯಾಕಂದರೆ ಇದು ಲಾಸ್ಟ್ ರೆಕಗ್ನೈಸ್ ಪ್ಲೇಯರ್ ಅಂತ ಹೇಳ್ಬೋದು, ಯಾಕಂದರೆ ರಕ್ಷಿತ್ ಕೂಡ ಭಾಳ ಕೇಪಬಲ್ ಬ್ಯಾಟ್ಸ್ಮನ್. ಬಟ್ ಆದರೆ ಏನು ಒಂದು ಮಾತಾಡ್ತಾ ಇದ್ದಾರೆ ಅಂಪೈರ್ ಹತ್ರ, ಅವ್ರು ಹೇಳ್ತಾ ಇರೋದು ಬಂದು ಬಂಪ್ ಬಾಲ್ ಅಂತ ಕೇಳ್ತಾ ಇದ್ದಾರೆ, ಅಂದರೆ ಬಾಲ್ ನೆಲಕ್ಕೆ ಹೊಡೆದು ಅಷ್ಟು ದೂರ ಹೋಗಿದೆಯಾ ಅಂತ. ಸೊ ಹಾಗಾಗಿ ಅಂಪೈರ್ಸ್ ಏನು ಮಾತಾಡಿದಾರ ಹತ್ರ ಗೊತ್ತಿಲ್ಲ. ಹರ್ಷಲ್ ಗಿಬ್ ನತ್ಕೊಂಡು ನಿರ್ಣಯವನ್ನು ಸ್ವೀಕರಿಸಿ ಆಚೆ ಹೋಗ್ತಾ ಇದ್ದಾರೆ. ಬಹುಶಃ ಹರ್ಷಲ್ ಗಿಬ್ಸ್ ಅವರ ಮನವಿಗೆ ಯಾವುದೇ ಮನ್ನಣೆ ಸಿಗಲಿಲ್ಲ, ಔಟ್ ಆಗಿದ್ದಾರೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ತೀರ್ಪುಗಾರ ತೀರ್ಪು ಸರಿಯಾಗಿದೆ, ಸಮಂಜಸವಾಗಿದೆ ಅನ್ನೋದು ಖಾತ್ರಿಯಾಗಿದೆ. ಕಿಚ್ಚ ಸುದೀಪ್ ಅವರು ಆಟಕ್ಕೆ ಕೂಡ ಅಭಿನಂದನೆ ಅನಿಸುತ್ತೆ. ಮತ್ತೊಮ್ಮೆ ಆ ಔಟ್ ಆದ ಪರಿಯನ್ನು ನೋಡ್ತಾ ಇದ್ದೀವಿ ಲಾಂಗ್ ಆನ್ನಲ್ಲಿ. ಬಾಲಲ್ಲಿ ಒಂದು ಅಂಥ ಟೈಮಿಂಗ್ ಇರಲಿಲ್ಲ, ಹಾಗಾಗಿ ಇಲ್ಲಿ ತನಕ ಅವರು ಟೈಮ್ ಮಾಡಿದ್ದ ಬಾಲಲ್ಲಿ ಆಚೆ ಹೋಗ್ತಿತ್ತು. ಔಟ್ ಆದ ಬ್ಯಾಟ್ಸ್ಮನ್ ಹರ್ಷಲ್ ಗಿಬ್ಸ್ 19 ಬಾಲ್ಗಳಲ್ಲಿ ಭರ್ಜರಿ ಆದ 35 ಸ್ಕೋರ್, 58 3 ವಿಕೆಟ್ಗಳನ್ನಷ್ಟಕ್ಕೆ. ಅಜಿತ್ ಇದೀಗ ಒಂದು ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಹರ್ಷಲ್ ಗಿಬ್ಸ್ ಔಟ್ ಆದಂಥ ಆಟಗಾರ, ಅಂಕಣಕ್ಕೆ ಆಗಮಿಸಿದ್ದಾರೆ ರವಿ ಚೇತನ್. ಕುರುಕ್ಷೇತ್ರ ಬಹಳ ನಿರೀಕ್ಷೆ ಇರುವಂಥ ಒಂದು ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ ಮುನಿರತ್ನ ಅವರ ನಿರ್ಮಾಣದಲ್ಲಿ. ಎಲ್ಲರಿಗೂ ಕೂಡ ಒಳ್ಳೆಯ ಪಾತ್ರ ಅದರಲ್ಲಿ ಲಭ್ಯವಾಗಿದೆ. ರವಿ ಚೇತನ್ಗೂ ಕೂಡ ಆ ಒಂದು ಚಿತ್ರದಲ್ಲಿ ಪಾತ್ರ ಆಗಿತ್ತು. ಒಂದು ಓಟವನ್ನು ಗೆಲ್ಲಿಸ್ಕೊಂಡಿದ್ದಾರೆ. ಈ ಮಧ್ಯೆ ನಮ್ಮ ಕಲರ್ ಸೂಪರ್ ತಂಡದ ಎಲ್ಲ ವೀಕ್ಷಕರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಲ್ಲನ್ ಚಿತ್ರ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಶಿವಣ್ಣ ಮತ್ತು ಕಿಚ್ಚ ಸುದೀಪ್ ಜಂಟಿಯಾಗಿ ಅಭಿನಯ ಮಾಡಿರುವಂಥ ಒಂದು ಚಿತ್ರ. ಆ ಚಿತ್ರದ ಹಾಡಿಗೆ ಅರ್ಜುನ್ ಜನ್ಯ ಇವತ್ತು ತಮ್ಮ ಕಲಾ ಪ್ರದರ್ಶನವನ್ನು ಈ ಒಂದು ಅಂಕಣದಲ್ಲಿ, ಈ ಒಂದು ಮೈದಾನದಲ್ಲಿ ಮಾಡಲಿದ್ದಾರೆ. ಈ ಒಂದು ಪಂದ್ಯ ಮುಗಿದ ಮೇಲೆ ಇದು ನೇರವಾದ ಪ್ರಸಾರದಲ್ಲಿ ನಿಮಗೆ ಸೌಲಭ್ಯವಿದೆ. ವಿಲನ್ ಚಿತ್ರದ ಹಾಡನ್ನು ಕೂಡ ಹಾಡ್ತಾರೆ, ಹಾಗೂ 4 ಪ್ರತಿಷ್ಠಿತವಾದಂಥ ಸ್ಯಾಂಡಲ್ವುಡ್ನ ನಟರಾಜ್ ಚಿತ್ರಗಳ ಹಾಡುಗಳನ್ನು ಕೂಡ ಇಲ್ಲಿ ನೀವು ನೋಡೋರಿದ್ದೀರಿ. ಅದರ ಜೊತೆಯಲ್ಲಿ ನೃತ್ಯವನ್ನು ಕೂಡ ನೀವು ನೋಡ್ತೀರಾ. ಭಾವನಾರಾವ್, ಹರ್ಷಿಕಾ ಪುನಚ್ಚ, ಕೃಷ್ಣ ತಪಂಡ, ಸೋನಗೌಡ ಇವರೆಲ್ಲರೂ ಕೂಡ ನೃತ್ಯವನ್ನು ಮಾಡಲಿದ್ದಾರೆ. ಇದ್ರ ಮಧ್ಯೆ ಒಂದು ಬ್ರಿಲಿಯಂಟ್ ಎಫರ್ಟ್ ಎಕ್ಸ್ಟ್ರಾ ಕವರಲ್ಲಿ ಈ ಒಂದು ಕ್ಯಾಚ್ ಹಿಡಿದಿದ್ದರೆ ಎಂಥ ಒಂದು ಟ್ರೈ ಅಂತ ನೋಡಿ. ರಕ್ಷಿತಿಂದ ಒಂದು ಫುಲ್ ಬ್ಲಡೆಡ್ ಕವರ್ ಡ್ರೈವ್, ಭಾಳ ಒಂದು ಒಳ್ಳೆ ಎಫರ್ಟ್ ಎಕ್ಸ್ಟ್ರಾ ಕವರಲ್ಲಿ. ಆದರೆ ಕ್ಯಾಚ್ ಹಸ್ ಗಾನ್ ಡೌನ್, ಬಟ್ ಹೋದ ವಿಕೆಟ್ ಬಿದ್ದಲ್ಲಿ ಖಂಡಿತ ಒಂದು ಸ್ಪೀಡ್ ಬ್ರೇಕರ್ ಬಂದಂಗೆ ಒಂದು ಹೈವೇಲಿ ಆ ಥರ ಆಗಿದೆ. ಲಾಸ್ಟ್ ಬಾಲ್ ಬರ್ತಾ ಇದೆ 6ನೇ ಓವರಲ್ಲಿ. ಲೋ ಫುಲ್ ಟಾಸ್, ಇವರು ಚೇತನ್ ಅವರು ಆ ಬಾಲ್ನ ಬಂದು ಲಾಂಗ್ ಆಫ್ಗೆ ಒಂದು ಸಿಂಗಲ್ಗೆ ಆಡಿದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 6, 61 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಆರು ಓವರ್ಗಳ ನಂತರ 61-3 ಮತ್ತು ಬಾಲ್ಗಳ ಮತ್ತು ರನ್ಗಳ ಅಂತರ ಜಾಸ್ತಿ ಆಗ್ತಾ ಇದೆ. 24 ಬಾಲ್ 57 ರನ್ಗಳು. ಹರ್ಷಲ್ ಗಿಬ್ಸ್ ವಿಕೆಟ್ ಬಂದು ಒಂದು ಭಾಳ ಅಮೂಲ್ಯವಾದ ವಿಕೆಟ್ ಈ ಟೈಮಲ್ಲಿ. ಸೊ ಈಗ ಬಂದು ಚೇತನ್ ಮತ್ತು ರಕ್ಷಿತ್ ಶಿವಕುಮಾರ್ ಯಾವ ಥರ ಜೋಡಿ ವಹಿಸಿ ದಡ ಸೇರಿಸ್ತಾರ ಅಂತ ನಾವು ನೋಡ್ಬೋದು. 61, ಭಾಳಷ್ಟು ಕಷ್ಟ ಇದೆ ಆ ಗುರಿಯನ್ನು ಮುಟ್ಟೋದಕ್ಕೆ. ಯಾಕಂದರೆ ಉಳಿದಿರ್ತಕ್ಕಂಥದ್ದು 4 ಓವರ್ಗಳು ಮಾತ್ರ ಬಾಕಿ ಇದೆ.
ಹರ್ಷಲ್ ಗಿಪ್ಸ್ ಇಲ್ಲ, ನೆನ್ಪಿಟ್ಕೋಬೇಕು. ಹೊಸದಾಗಿ ಬಂದಿರತಕ್ಕಂಥ ರವಿಚೇತನ್ ಆ ಚೆಂಡನ ವೇಗದ ಗತಿಯನ್ನು ಗಮನಿಸಿ ಆಡೋದು ಅಷ್ಟು ಸುಲಭ ಅಲ್ಲ. ವೀಕ್ಷಕರೇ, ಹಲವಾರು ಮನೋರಂಜನಾ ಕಾರ್ಯಕ್ರಮ ಇದೆ ನೇರ ಪ್ರಸಾರದಲ್ಲಿ. ದಯವಿಟ್ಟು ಟಿ ವಿ ಆಫ್ ಮಾಡಿಬಿಡಿ, ಕಲರ್ ಸೂಪರ್ ಚಾನಲ್ ಯಾವಾಗಲೂ ಆನ್ ಮಾಡಿ ಇಟ್ಕೊಂಡಿರಿ. ಪಂದ್ಯ ಮುಗಿದ ಮೇಲೂ ಕೂಡ ನಿಮಗೆ ಹಲವಾರು ಮನೋರಂಜನೆ. ಇದೀಗ ನಾವು ಚೈತ್ರ ಹತ್ರ ಕೋಣ, ಯಾರನ್ನ ಭೇಟಿ ಮಾಡ್ತಾರೆ ಕಾದು ನೋಡೋಣ. ಓವರ್ ಟು ಚೈತ್ರ. ಎಸ್, ಕನ್ನಡ ಚಲನಚಿತ್ರ ಕಪ್ ಸೀಸನ್ 2 ಇದರ ರುವಾರಿಗಳು ನಮ್ಮ ಕಿಚ್ಚ ಸುದೀಪ್. ಸೊ ಸುದೀಪ್ ಅವರು ಎಷ್ಟು ಇಂಪಾರ್ಟೆಂಟು, ಅವರ ಹಿಂದೆ ನಮ್ಮ ಪ್ರಿಯಾ ಸುದೀಪ್ ಅವರು ಕೂಡ ಎಷ್ಟು ಸಪೋರ್ಟ್ ಕೊಡ್ತಾರೆ, ಅಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ ಈ ಕ್ರಿಕೆಟ್ ಟೂರ್ನಮೆಂಟ್. ಮ್ಯಾಮ್, ಇವಾಗ ಕೆ ಸಿ ಸಿ ಸೀಸನ್ 2 ಇಷ್ಟೊಂದು ಸಕ್ಸಸ್ ತಗೊಂಡಿದೆ, ಸೊ ಇದು ನಮ್ಮ ಸುದೀಪ್ ಸರ್ಗೆ ಎಷ್ಟು ಹೃದಯಕ್ಕೆ ಹತ್ತಿರ? ತುಂಬ. ಇನ್ಫ್ಯಾಕ್ಟ್ ಅವ್ರು ಫಸ್ಟ್ ಆಗಬೇಕಾಗಿದ್ದೆ ಕ್ರಿಕೆಟರ್ ಅಂತ ಬಂದಿದ್ದವರು, ಬಟ್ ಸರ್ಕಮ್ಸ್ಟಾನ್ಸಸ್ ಬ್ರಾಟ್ ಎಮ್ ಎನ್ ವಿ ಆರ್ ಲಕ್ಕಿ ದಟ್ ಈಸ್ ಅ ಬಿಗ್ ಆ್ಯಕ್ಟರ್ ಟುಡೇ ಇನ್ ಕನ್ನಡ. ಸೊ ಅವರಿಗೆ ಇದು ಇಟ್ಸ್ ಅ ವೆರಿ ವೆರಿ ಬಿಗ್ ಪ್ಯಾಷನ್, ಅವ್ರ ಮನಸ್ಸಿಗೆ ತುಂಬ ತೃಪ್ತಿ ಸಂತೋಷ ಕೊಡುವಂಥ ವಿಷಯ. ಅದರಲ್ಲಿ ನಂದು ಅಫ್ಕೋರ್ಸ್ 100% ಸಪೋರ್ಟ್ ಇದೆ, ಯಾಕಂದರೆ ನಮಗಿಬ್ರಿಗೂ ಭಾಳ ಹತ್ತಿರದಾದ ಒಂದು ಸ್ಪೋರ್ಟ್ ಇದು. ತುಂಬ ಫಾಲೋ ಮಾಡ್ತೀವಿ ಮುಂಚಿಂದನೂ, ಫ್ರಮ್ ದ ಟೈಮ್ ಐ ನೋ ಹಿಮ್. ದಟ್ಸ್ ಒನ್ ಥಿಂಗ್ ಇನ್ ಕಾಮನ್, ವಿ ಹ್ಯಾವ್ ಅ ವೆರಿ ವೆರಿ ಬಿಗ್ ಪ್ಯಾಷನ್ ಫಾರ್ ಕ್ರಿಕೆಟ್, ಹಂಗಾಗಿ ಹಿ ಹ್ಯಾಸ್ ಮೈ ಕಂಪ್ಲೀಟ್ ಸಪೋರ್ಟ್. ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್, ಸುದೀಪ್ ಸರ್ ತುಂಬ ಪ್ರಾಕ್ಟೀಸ್ ಮಾಡ್ತಾರಂತೆ, ಸೊ ಹೌ ಡೆಡಿಕೇಟೆಡ್ ಹೀ ಈಸ್ ಅಕಾರ್ಡಿಂಗ್ ಟು ಯು? ಎಕ್ಸ್ಟ್ರೀಮ್ಲಿ. ಸಿ, ಇನ್ಫ್ಯಾಕ್ಟ್ ಅವ್ರು ಏನೇ ಮಾಡಿದ್ರು ಅದರಲ್ಲಿ ಅವ್ರ ಡೆಡಿಕೇಶನ್ ಅಂತೂ 100%. ಸೊ ಕ್ರಿಕೆಟ್ ಅಂತ ಅಲ್ಲ, ಕುಕ್ಕಿಂಗ್ ಅಂತ ಅಲ್ಲ, ಅಥವಾ ಆ್ಯಕ್ಟಿಂಗ್ ಅಂತಲ್ಲ, ಯಾವುದೇ ಒಂದು ಕಾರ್ಯದಲ್ಲಿ ಅವರು ಏನಾದರೂ ಒಂದು ಮುಂದೆಜ್ಜೆ ಇಟ್ಟರೇನು ಅದಕ್ಕೆ 100% ಅಂತೂ ಇದ್ದೇ ಇದೆ. ಓಕೆ, ಸೊ ಈ ಟೂರ್ನಮೆಂಟ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಹ್ಯಾಸ್ ಇಟ್ ಮೆಟ್ ಸಕ್ಸಸ್, ಅಥವಾ ಏನು ನಿಮಗೆ ಏನು ಅಭಿಪ್ರಾಯ ಇದೆ ಕೆ ಸಿ ಸಿ ಮೇಲೆ? ಇನ್ಫ್ಯಾಕ್ಟ್ ನಮ್ಮ ಎಕ್ಸ್ಪೆಕ್ಟೇಷನ್ನ ತುಂಬಾ ಮೀರಿದೆ. ಫಸ್ಟ್ ಸೀಸನ್ ವಾಸ್ ಮಚ್ ಸ್ಮಾಲರ್ ದೆನ್ ದಿಸ್. ಈ ಸೀಸನಿಂದ ಅವರು ನಾವು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂಥ ಪ್ಲೇಯರ್ಸ್, ಇಂಥ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್, ಇಂಥ ವರ್ಲ್ಡ್ ಫೇಮಸ್, ಇನ್ಫ್ಯಾಕ್ಟ್ ದ ಹೋಲ್ ವರ್ಲ್ಡ್ ವಾಂಟ್ಸ್ ಟು ಸೀ ದೆಮ್ ಪ್ಲೇ, ಅವರೀಗ ನಮ್ಮ ಮುಂದೆ ಇದ್ದಾರೆ, ನಮ್ಮ ಒಟ್ಟಿಗೆ ಆಡ್ತಾ ಇದ್ದಾರೆ, ನಮ್ಮ ಒಟ್ಟಿಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಆ್ಯಂಡ್ ದಟ್ ಈಸ್ ಓನ್ಲಿ ಬಿನ್ ಪಾಸಿಬಲ್ ಬಿಕಾಸ್ ಆಫ್ ಒನ್ ಮ್ಯಾನ್, ಆ್ಯಂಡ್ ಐ ಆಮ್ ಸೋ ಸೋ ಪ್ರೌಡ್ ದಟ್ ಅವರು ಇಂಥ ಒಂದು ಮಟ್ಟಿಗೆ ಇದನ್ನು ಪುಲ್ ಆಫ್ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ಇಡೀ ಇಂಡಸ್ಟ್ರಿನ ಅವ್ರನ್ನ ಸಪೋರ್ಟ್ ಮಾಡಿರೋ ರೀತಿ ನೋಡಿನೂ ನನಗೆ ತುಂಬಾ ಸಂತೋಷ ಆಗ್ತದೆ. ಐ ಕ್ಯಾನಾಟ್ ಎಕ್ಸ್ಪ್ರೆಸ್ ಇಟ್, ವಿ ಆರ್ ಎಕ್ಸ್ಟ್ರೀಮ್ಲಿ ಡಿಲೈಟೆಡ್. ಓಕೆ, ಇವಾಗ ಈ ಪ್ರಶ್ನೆಗೆ ನೀವು ರಿಯಲ್ ಉತ್ತರ ಕೊಡಬೇಕು. ನಮ್ಮ ಸುದೀಪ್ ಸರ್ ಅವರ ಟೀಮ್ ಬಿಟ್ಟು ಯಾವ ಟೀಮ್ ನಿಮ್ಗೆ ಇಷ್ಟ ಇವಾಗ ಆ ಟೀಮಲ್ಲಿ? ಆಬ್ವಿಯಸ್ಲಿ ಸುದೀಪ್ ಸರ್ ಟೀಮ್ ಅಂತ ಹೇಳ್ತೀರಾ, ಬಟ್ ಅವ್ರ ಟೀಮ್ ಬಿಟ್ಟು? ನಾನು ಆ್ಯಕ್ಚುಲಿ ಸುದೀಪ್ ಸರ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ನನಗೆ ಎಲ್ಲರೂ ಹತ್ರನೇ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ, ಬಿಕಾಸ್ ದ ಇಂಟೆನ್ಷನ್ ಈ ಕೆ ಸಿ ಸಿದು ಇಂಟೆನ್ಷನ್ ಒಂದು ಒಗ್ಗಟ್ಟಲ್ಲಿ ಆಡೋಣ, ಎಲ್ಲರೂ ಹೊಂದ್ಕೊಂಡು ಬರೋಣ ಅಂತಾನೆ. ಸೊ ನನಗೆ ಯಾರು ಚೆನ್ನಾಗಿ ಆಡಿದ್ರು ಐ ರಿಯಲ್ ನೋ 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 ಯು ಹ್ಯಾವ್ ಟು ಟೆಲ್ ಅಸ್ ಅಟ್ಲೀಸ್ಟ್ ಇನ್ ಕಲರ್ಸ್. ಇನ್ ಕಲರ್ಸ್ ಯಾವ ಕಲರ್? ಅಷ್ಟು ಕಲರ್ಗಳಲ್ಲಿ ಯಾವ ಕಲರ್ ಇಷ್ಟ? ಕಷ್ಟಪ್ಪ, ಇದೇನು ಥರ ಇದು. I really, after Sudeep, maybe yes, Shivana. Oh my God, answer sikto. Anyway, this was Priya ma'am, over to the commentary box. ಧನ್ಯವಾದಗಳು ಪ್ರಿಯ ಅವರ ಸಂದರ್ಶನ ಕೇಳಿದ್ರಿ. ಮಾತು ಕೂಡ ಅಷ್ಟೇ ಪ್ರಿಯವಾಗಿತ್ತು, ಎಲ್ಲೂ ಕೂಡ ಬಿಟ್ಕೊಡಲಿಲ್ಲ ಗುಟ್ಟನ್ನು. ಕಿಚ್ಚ ಸುದೀಪ್ ಶಿವಣ್ಣ ಇವರಿಬ್ಬರು ಕೂಡ ಭಾಳ ಜೊತೆಯಲ್ಲಿ ಅಭಿನಯ ಮಾಡ್ತಕ್ಕಂಥ ವಿಲ್ಲನ್ ಆ ಚಿತ್ರದ ಹಾಡುಗಳನ್ನು ಸದ್ಯದಲ್ಲೇ ನೋಡ್ತಿರೋದು ಕೂಡ ನೇರ ಪ್ರಸಾರದಲ್ಲಿ. ಕಲರ್ ಸೂಪರ್ ಆ ವೀಕ್ಷಣೆಯನ್ನು ಮಾಡ್ತಾಯಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ. ಕೃಷಿ ತಪಾಂಡ ಕೂಡ ನೃತ್ಯ ಮಾಡ್ತಾರೆ, ಭಾವನಾರಾವ್ ಹರ್ಷಿತ ಪುನಚ್ಚ ಸೋನು ಗೌಡ, ಹಾಗೆ ಹಲವಾರು ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ಕೂಡ ನೀವು ಈ ಒಂದು ಮೈದಾನದಲ್ಲಿ ನೋಡ್ತೀರಾ ಈ ಒಂದು ಪಂದ್ಯ ಮುಗಿದ ನಂತರ. ಸ್ವಿಂಗ್ ಅಂಡ್ ಮಿಸ್ ಈ ಒಂದು ಸಮಯದಲ್ಲಿ ನಾವು ಹೇಳದಂಗೆ ಹರ್ಷಲ್ ಗಿಪ್ಸ್ ಔಟ್ ಆದ ನಂತರ ಯಾವ ಥರ ಒಂದು ಪಾರ್ಟ್ನರ್ಶಿಪ್ ಮುಖ್ಯ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದರೆ ಚೇತನ್ ಮತ್ತು ಶಿವಕುಮಾರ್ ಇಬ್ಬರು, ಸಾರಿ ರಕ್ಷಿತ್ ಶಿವಕುಮಾರ್ ಇಬ್ಬರು ಕ್ರೀಸಿಗೆ ಹೊಸದಾಗಿರೋದ್ರಿಂದ ಇವಾಗ ರಕ್ಷಿತ್ ಬಂದು ಅವರು ಒಂದು ಪ್ರೊಫೆಷ್ನಲ್ ಪ್ಲೇಯರ್, ಸೊ ಹಾಗಾಗಿ ಚೇತನ್ ಅವರ ಗುರಿ ಏನಾಗಿರಬೇಕು ಅಂದರೆ ಸ್ಟ್ರೈಕ್ ರೊಟೇಟ್ ಮಾಡಿ ಅವ್ರಿಗೆ ಕೊಟ್ಟು ಸೊ ಬಿಗ್ ಹಿಟ್ಸ್ ಅವ್ರು ಟ್ರೈ ಮಾಡಬೇಕು. ಯಾಕಂದರೆ ಉಳಿದಿರೋದು ನೋಡಿದ್ರೆ ನಿಮ್ಗೆ ಈ ಬಾಲ್ ಆದಮೇಲೆ ಮೂರೇ ಅವರು, ಸೊ 52 ರನ್ ಅನ್ನೋದು ಸಾಧ್ಯತೆ ಇಲ್ಲ ಅನ್ನೋ ಥರ ಇಲ್ಲ, ಬಟ್ ಆದರೂ ಬಂದು ಒಂದು ಕಷ್ಟವಾದ ಒಂದು ಟಾರ್ಗೆಟ್ ಅಂತ ಹೇಳಬೇಕು. ಮತ್ತೊಮ್ಮೆ ನೋಡಿ ಬ್ಲಾಕ್ ಹೋಲ್, ಶರಣ್ ಗೌಡ ಭಾಳ ಅದ್ಭುತವಾಗಿ ಮುಗಿಸಿದ್ರು 7ನೇ ಓವರ್ನ. 7 ಓವರ್ ಮುಕ್ತಾಯದಲ್ಲಿ 63-67 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್.
ಸಂಗೀತದ ರಸ ಸಂಜೆಯ ಜೊತೆಯಲ್ಲಿ ಹಾಗೂ ನೃತ್ಯದ ಜೊತೆ ಜೊತೆಯಲ್ಲಿ ಮಜಾ ಭಾರತ ಮಜಾ ಟಾಕೇಸ್ ಕನ್ನಡ ಕೋಗಿಲೆ. ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ದಯವಿಟ್ಟು ಬರಿಬೇಡಿ. ಇವೆಲ್ಲ ಕೂಡ ಕಲರ್ ಸೂಪರ್ನಲ್ಲಿ ಅದ್ಭುತವಾದ ಕಾರ್ಯಕ್ರಮವಾಗ್ತದೆ. ಹಾಗೆ ಇವಳೆ ವೀಣಾಪಾಣಿ, ಮನೆಯೇ ಮಂತ್ರಾಲಯ, ರಾಜ ರಾಣಿ, ಮಾಂಗಲ್ಯಂ ತಂತು ನಾನೇನಂ, ಮಗಳು ಜಾನಕಿ, ಬಹಳಷ್ಟು ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನ ಯಾವತ್ತೂ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಹಾಗೆ ಸಿಹಿ ಚಂದ್ರು ಅವರ ಪಾಪ ಪಾಂಡು, ಇದೆಲ್ಲ ನೋಡೋದು ಮರಿಬೇಡಿ. ಕಲರ್ ಸೂಪರ್ ಚಾನಲ್ನ ಹರಿಸೋದನ್ನು ಯಾರೂ ಮರಿಬೇಡಿ, ಯಾಕೆಂದರೆ ನೇರವಾದ ಪ್ರಸಾರ ತರೋದಕ್ಕೆ ತುಂಬ ಜನ ಪರಿಶ್ರಮ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ಕುಳಿತಲ್ಲೇ ಕೊಟ್ಟರೆ ಕಲರ್ ಸೂಪರ್ ಇನ್ನೂ ಹೊಸ ಹೊಸ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೊಸ ಹೊಸ ಸಾಹಸವನ್ನು ಮಾಡ್ತಾ ಬರುತ್ತೆ. ಈ ಮಧ್ಯೆ 67 ಓಟಗಳಿಗೆ 3 ಹುದ್ದರಿಯನ್ನು ಕಳೆದುಕೊಂಡಿದ್ದಾರೆ. ರವಿ ಚೇತನ್ ಅಸಹಾಯಕರಾಗಿದ್ದಾರೆ. ಗಿಬ್ಸ್ ಔಟ್ ಆದ ನಂತರ ತಂಡದಲ್ಲಿ ಓಟದ ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ಬೋದು ಕದಂಬ ಲಯನ್ಸ್ ತಂಡ. ಶ್ರೀನಾಥ್ ಅವರೇ, 51 ಓಟವನ್ನು ಗಳಿಸ್ಕೋಬೇಕು 17 ಎಸೆತದಲ್ಲಿ. ಭಾಳ ಕಠಿಣವಾದ ಸವಾಲು. ಗಿಪ್ಸ್ ಇದ್ದರೆ ಒಂಥರ, ಗಿಪ್ಸ್ ಇಲ್ಲ, ಮೋಸ್ಟ್ಲಿ ಸ್ಲಿಪ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಪಂದ್ಯ ಅವರಿಂದ. ಅದೇನೋ ಒಂದು ಕಡೆ ಸರಿ, ಬಟ್ ಕ್ರಿಕೆಟಲ್ಲಿ ಬಂದು ಏನು ಬೇಕಾ ನಡೆಯೋ ಅನ್ನೋ ಒಂದು ಸಂಭವ ಇದೆ ನೋಡಿ. ಈ ಸತಿ ಒಂದು ಶಿಮ್ಮಿ ಮಾಡಿ ಎಕ್ಸ್ಟ್ರಾ ಕವರ್ ಮೇಲೆ ಅಲಕ್ನಂದ ಅವ್ರು ಟ್ರೈ ಮಾಡ್ತಾ ಇದಾರೆ, ಆದರೆ ಎಕ್ಸ್ಟ್ರಾ ಕವರ್ಸಲ್ಲಿ ಮತ್ತೊಂದು ಒಗಾರ ಫೋರ್, ಮತ್ತೊಂದು ಬೌಂಡ್ರಿ, ಒಗಾರ ಬೌಂಡ್ರಿಯನ್ನು ನಾವು ನೋಡಿದ್ದೇವೆ. ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಬೌಂಡ್ರಿಯನ್ನು ಗಳಿಸಿದ್ದಾರೆ. ಪ್ರೇಕ್ಷಕರು ಕೂಡ ಅಸಹಾಯಕರಾಗಿದ್ದಾರೆ ಈ ಒಂದು ಪಂದ್ಯದಲ್ಲಿ. ಅವರೆಲ್ಲರ ಒಂದು ಅಭಿಲಾಷೆ ಕಿಚ್ಚ ಸುದೀಪ್ ತಂಡ ಗೆಲ್ಲಬೇಕು. ಅಂತಿಮ ಪಂದ್ಯಕ್ಕೆ ಬರದೇ ಹೋದರೂ ಪರವಾಗಿಲ್ಲ, ನಮ್ಮ ಕಿಚ್ಚ ಸುದೀಪ್ ಗೆಲ್ಲಬೇಕು ಅನ್ನೋ ಒಂದು ತವಕ ಎದ್ದು ಕಾಣ್ತಾ ಇದೆ ಪ್ರತಿಯೊಬ್ಬ ಪ್ರೇಕ್ಷಕರ ಮುಖದಲ್ಲಿ. ಈ ಒಂದು ಬೌಂಡ್ರಿಯ ಸೇರಿ ಈ ಟೂರ್ನಮೆಂಟ್ ಮೊತ್ತ 99-16 ಬಾಲ್ಗಳ 47. ಈ ಸಮಯದಲ್ಲಿ ಚೇತನ್ ಅವ್ರು ಏನು ಮಾಡಬೇಕು ಅಂದರೆ, ಇರೋ ಒಂದು ಸೆಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಇವಾಗ ರಕ್ಷಿತ್, ಅವ್ರಿಗಾದಷ್ಟು ಎಷ್ಟು ಸ್ಟ್ರೈಕ್ ಕೊಟ್ಟು ರಕ್ಷಿತ್ ಬಂದು ನಿನ್ನೆ ಮೊದಲನೇ ಪಂದ್ಯದಲ್ಲಿ ಯಾವ ಥರ ರಿತೇಶ್ ಪಟ್ಕಲ್ ಆಡಿದ್ರು ಅದನ್ನು ಒಂದು ರೆಪ್ಲಿಕೇಟ್ ಮಾಡಿದ್ರೆ ಸಾಧ್ಯತೆಗಳು ಈ ಮ್ಯಾಚ್ ಹತ್ತಿರ ಕೊಂಡುಬರೋ ಥರ ಆಗತ್ತೆ. ಆದರೆ ಈ ಮಧ್ಯದಲ್ಲಿ ಚೇತನ್ ಒಂದು ವೈಲ್ಡ್ ಹಾಯ್ಕ್ ಅಂತ ಹೇಳಬೇಕು ಟ್ರೈ ಮಾಡಿ ಅವರ ಗೂಟವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ 3ನೇ ವಿಕೆಟ್ ಬಿದ್ದಿದೆ ರಿಪ್ಲೇಲಿ ನೋಡಿ. ಒಳ್ಳೆ ಲೆಂತ್ ಬಾಲ್, ಯು ಮಿಸ್ ಐ ಹಿಟ್ ಅಂತಾರೆ ಕ್ರಿಕೆಟಲ್ಲಿ. ಸೊ ಹಾಗಾಗಿ ಚೇತನ್ ಅವರು ರೇಣುಕ್ ಬೌಲಿಂಗಲ್ಲಿ ಬೋಲ್ಡ್ ಆಗಿ 8 ಬಾಲಲ್ಲಿ 8 ರನ್, ಸ್ಕೋರ್ ಈಗ 71, 4 ವಿಕೆಟ್ಗಳನ್ನಷ್ಟಕ್ಕೆ. ನಾಲ್ಕು ದರಿಯನಷ್ಟಕ್ಕೆ 7.3 ಓವರ್ಗಳ ನಂತರ. ಶ್ರೀನಾಥ್ ಅವರೇ, ಕಲರ್ ಸೂಪರ್ ಚಾನಲ್ ಬರೀ ಕ್ರೀಡೆಗೆ ಮಾತ್ರ ಅಲ್ಲ, ಹಲವಾರು ಒಳ್ಳೊಳ್ಳೆ ಧಾರಾವಾಹಿಗಳು ಒಳ್ಳೊಳ್ಳೆ ರಿಯಾಲಿಟಿ ಶೋಸ್ಗಳನ್ನು ಮಾಡಿಕೊಂಡು ಜನಪ್ರಿಯತೆಯನ್ನು ಪಡೆದಿದೆ. ಅದರ ಮಧ್ಯೆ ಕ್ರಿಕೆಟನ್ನು ಆಡಿ ಇನ್ನಷ್ಟು ಜನಪ್ರಿಯತೆಯನ್ನು ಹೆಚ್ಚುಗೊಳಿಸ್ಕೊಂಡಿದೆ. ಸೂರ್ಯನಿಗೆ ಪ್ರಕಾಶ ಹೇಗಿದೆಯೋ ಆ ಪ್ರಕಾಶಮಾನವಾಗಿ ಇವತ್ತು ಕಲರ್ ಸೂಪರ್ ಚಾನಲ್ ಹೊಳಿತಾ ಇದೆ. ವಿಜಯ ಹೇಳಬೇಕು ಅಂದ್ರೆ ಇವಾಗ ನಾನು ಹೇಳ್ತಾ ಇದ್ದೆ ಪಕ್ಕದಲ್ಲಿ ಚಾನೆಲ್ ಅವ್ರ ಹತ್ರ, ನಾನೇ ಬಂದು ಮಜಾ ಟಾಕೀಸ್ ಸೃಜನ್ ಲೋಕೇಶ್ ಅವರ ಕಾರ್ಯಕ್ರಮದ ಭಾಳ ಒಂದು ದೊಡ್ಡ ಫ್ಯಾನ್. ಯಾಕಂದರೆ ನಾವು ದಿನ ಇಡೀ ವರ್ಷದಲ್ಲಿ ಇಷ್ಟೊಂದು ಅಂಪೈರಿಂಗಲ್ಲಿ ಸ್ಟ್ರೆಸ್ಸಲ್ಲಿ ಇರ್ತೀವಿ, ನಾವು ಸ್ಟ್ರೆಸ್ ಬಸ್ಟರ್ ಅಂತೀವಿ ನಾವು. ಅವಾಗ ಬಂದು ಮಜಾ ಟಾಕೀಸ್ ನೋಡಿದ್ರೆ ಈ ಥರ ಅಂತ ನೋಡಿ. ಈಗ ಔಟಾದ ರವಿ ಚೇತನ್ ಅವರು, ಆಗಲೇ ಹೇಳಿದೆ ನಾನು ಸ್ಟ್ರೈಟ್ ಬೌಲಿಂಗ್ ಡೆತ್ತಲ್ಲಿ ಭಾಳ ಮುಖ್ಯ ಅನ್ನೋದಕ್ಕೆ. ಸೊ ಮುಂದುವರ್ಸೋವಾಗಿ ಹೇಳಿದೆ ನಾನು, ಆ ಒಂದು ಕಾರ್ಯಕ್ರಮ ನೋಡಿದಾಗ ಎಷ್ಟು ಒಂದು ರಿಲೀಫ್ ಇರುತ್ತೆ ಮೈಂಡ್ಗೆ ಅಂದರೆ ಭಾಳ ಒಂದು ಸಂತೋಷ ಕೊಡುತ್ತೆ. ಮತ್ತೊಮ್ಮೆ ಒಂದು ಓಟದಲ್ಲಿ ಸಂತೃಪ್ತರಾಗಿದ್ದಾರೆ. ಬರೀ ನಿಮಗೆ ಮಾತ್ರ ಅಲ್ಲ, ಈ ಧಾರಾವಾಹಿಗೆ ತುಂಬ ಜನ ಇಷ್ಟಪಟ್ಟು ಕೂತ್ಕೊಂಡಿರ್ತಾರೆ, ಅವರಿಗೆ ಅದರ ಮೇಲೆ ಭಾಳಷ್ಟು ಆಸೆ ವ್ಯಾಮೋಹ. ಹಾಗಾಗಿ ಸ್ವಲ್ಪ ಅವ್ರನ್ನ ಕ್ರಿಕೆಟ್ಗೂ ಕರ್ಕೊಂಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು KCC ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಖಂಡಿತ ಕಲರ್ ಸೂಪರ್ ಅವರು ಈ ಒಂದು ವಿಷಯದಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ಆ್ಯಸ್ ಅ ಪ್ಯಾಕೇಜ್ ಅಂತ ಹೇಳಬೇಕು. ಬರೀ ಹಾಡು, ನೃತ್ಯ ಅಥವಾ ಡ್ರಾಮಾ
ಇದು ಧಾರಾವಾಹಿ ಅಲ್ಲದೆ ಕ್ರಿಕೆಟ್ನ ಕೂಡ ಈ ಥರ ಕ್ರಿಕೆಟ್ ಯಾವ ಥರ ಸಮ್ಮಿಲನ ಸ್ಟಾರ್ಸ್ ಮತ್ತು ಸೂಪರ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮತ್ತು ಕರ್ನಾಟಕ ಸ್ಟಾರ್ಸ್. ಸೊ ಕಡೆಯ ಪಂದ್ಯ 8ನೇ ಓವರ್ ಈ ಥರ ಸಿಂಗಲ್ಸ್ ಬಂದು ಯಾವ ರೀತಿಯಲ್ಲೂ ಬೌಲಿಂಗ್ ಸೈಡ್ನ ಹರ್ಟ್ ಮಾಡಲ್ಲ. 8 ಓವರ್ ನಂತರ 73 ಫಾರ್ ದ ಲಾಸ್ ಆಫ್ 4 ವಿಕೆಟ್ಸ್. ಕಲರ್ ಸೂಪರ್ ಚಾನೆಲ್ ತಂಡದ ಎಲ್ಲ ವೀಕ್ಷಕರು ಕೂಡ ಸಂತೋಷ ಪಡ್ತಾ ಇದ್ದಾರೆ, ನೋಡ್ತಾ ಇದೀವಿ ಪ್ರೇಕ್ಷಕರು. ಹಾಗೆ ಪ್ರಿಯಾ ಅವರು ಈಗ ತಾನೇ ಸಂದರ್ಶನವನ್ನು ಮುಗಿಸ್ಕೊಂಡು ಪ್ರಿಯವಾದ ಮಾತುಗಳನ್ನು ಆಡಿದ್ದಾರೆ. ಯಾರಿಗೂ ನೋವಾಗದಿರೋ ಹಾಗೆ ನನಗೆ ಎಲ್ಲ ಕಲರ್ ಕೂಡ ಇಷ್ಟ, ಒಟ್ಟಿನಲ್ಲಿ ನನಗೆ ಕಲರ್ ಸೂಪರ್ ಚಾನೆಲ್ ಇಷ್ಟ ಅನ್ನೋದನ್ನು ಅವರು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಅದು ನಾವು ಅರ್ಥ ಮಾಡ್ಕೋಬೇಕು. ಆ ಕಲರಲ್ಲಿ ಬಹಳಷ್ಟು ವಿಶೇಷವಾದ ಅರ್ಥವನ್ನು ಕೊಟ್ಟುಕೊಂಡು ಪ್ರಿಯಾ ಅವರು ಪ್ರಿಯವಾದಂಥ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು, ಈ ಮೂಲಕ ಸೂಪರ್ ಚಾನೆಲ್ ಪರವಾಗಿ ಧನ್ಯವಾದಗಳು ಅವರಿಗೆ. ಈಗ 9ನೇ ಓವರ್ ಚಾಲ್ತಿಯಲ್ಲಿ ಬರ್ತಾ ಇದೆ. ಭಾಳ ಅಸಹಾಯಕರಾಗಿದ್ದಾರೆ ಹೊಯ್ಸಳ ಈಗಲ್ಸ್ ತಂಡ. ಉಪೇಂದ್ರ ಅವರು ಬಹುಶಃ ಈ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಿದೆ ಈ ಪಂದ್ಯದಲ್ಲಿ ಗೆಲ್ಲೋದಷ್ಟು ಸುಲಭದ ಕೆಲಸ ಅಲ್ಲ, ಯಾಕೆಂದರೆ 12 ಸತದಲ್ಲಿ 45 ಓಟ ತುಂಬ ಕಠಿಣವಾದಂಥ ಒಂದು ಸವಾಲು. ಶ್ರೀನಾಥ್ ಏನಂತೀರ? ಕಠಿಣ ಏನೋ ನೀವು ಹೇಳಿದ ನಿಜ, ಬಟ್ ಈ ಓವರಲ್ಲಿ ಒಂದು 20-25 ರನ್ ಬಂತು ಅಂತ ಹೇಳೋ ಅಷ್ಟೊತ್ತಿಗೆ ರಕ್ಷಿತ್ ಅವರು ಲಾಂಗ್ ಆಫ್ ಕೈಯಲ್ಲಿ ನೇರವಾಗಿ ಡೌನ್ ದ ಥ್ರೋಟ್ ಅಂತೀವಿ, ಒಂದು ಸಿಂಪಲ್ ಕ್ಯಾಚ್ ರಿಪ್ಲೇ ಕಾಣಿಸುತ್ತೆ. ಅವ್ರಿಗೆ ಬೇರೆ ದಾರಿ ಇರಲಿಲ್ಲ. 45 ರನ್ ಅನ್ನೋದು ಫ್ಲಾಟ್ ಬ್ಯಾಟೆಡ್ ಶಾಟ್, ಜಸ್ಟ್ ಕ್ಲಿಯರ್ ಆಗಲಿಲ್ಲ. ರೇಣುಕ್ ಅವರು ಲಾಂಗ್ ಆಫಲ್ಲಿ ಒಂದು ಬ್ರಿಲಿಯಂಟ್ ಕ್ಯಾಚ್ ನೋಡಿ ಅವರ ಮುಗ್ಧ ಉತ್ಸಾಹ. ರಕ್ಷಿತ್ ಶಿವಕುಮಾರ್ ಅವರು ಟ್ರೈ ಮಾಡಿದ್ರು, ಆದರೆ 9 ಬಾಲಲ್ಲಿ 9 ರನ್ನ ಗಳಿಸಿದ್ರು. ಕಾಟ್ ರೇಣುಕ್ ಬೋಲ್ಡ್ ಪ್ರದೀಪ್, ಸ್ಕೋರ್ ಈಗ 73 ಫಾರ್ ದ ಲಾಸ್ ಆಫ್ 5 ವಿಕೆಟ್ಸ್. ವೀಕ್ಷಕ ಪ್ರಭುಗಳೇ, ನಮ್ಮ ತಾಂತ್ರಿಕ ತಂಡಕ್ಕೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಭಾಳ ಅತ್ಯುತ್ತಮವಾದಂಥ ಶ್ರೇಷ್ಠ ಮಟ್ಟದ ಕೆಲಸವನ್ನು ನಿರ್ವಹಿಸಿ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮನೇಲಿ ಕೂತು ಈ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಂತ್ರಿಕ ತಂಡಕ್ಕೆ ನಮ್ಮ ಸಲ್ಯೂಟ್. ಮತ್ತೊಮ್ಮೆ ರಾಬಸವಾಗಿ ಹೊಡೆದಿದ್ದಾರೆ, ಈ ಬಾರಿ ಯಾವುದೇ ಅವಕಾಶ ಇಲ್ಲ. ಬರ್ತಾರೆ ಸಿಕ್ಸ್ ಹೋಗಾರ ಸಿಕ್ಸ್. ಮತ್ತೊಮ್ಮೆ ವೇಳೆ ಪ್ರಶಾಂತ್ ಅವರು ಇದಕ್ಕಿಂತ ಮುಂಚೆ ಬ್ಯಾಟಿಂಗ್ ಬರಬೇಕಿತ್ತ ಅಂತ ಎಲ್ಲರೂ ಮನಸ್ಸಲ್ಲೂ ಒಂದು ಹುಳ ಬಿಡ್ತಾ ಇದ್ದಾರೆ ಇವಾಗ. ಬಟ್ ಅವ್ರು ಮೇನ್ಲಿ ಆಫ್ ಸ್ಪಿನ್ನರ್ ನೋಡಿ, ಒಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಥರ ಬ್ಯೂಟಿಫುಲ್ ಆಗಿ ಗೆಟಿಂಗ್ ಅಂಡರ್ನೀತ್ ದ ಬಾಲ್ ಆ್ಯಂಡ್ ಓವರ್ ಎಕ್ಸ್ಟ್ರಾ ಕವರ್ ಸಿಕ್ಸ್ ಹೊಡಿಯೋದು. ಇನ್ ಎನಿ ಟೈಪ್ ಆಫ್ ಗೇಮ್, ಇದು ಬಂದು ಟೆಸ್ಟ್ ಮ್ಯಾಚ್ ಆಗಿರಲಿ, ಒನ್ ಡೇ ಆಗಿರಲಿ, ಟಿ ಟ್ವೆಂಟಿ ಆಗಿರಲಿ, ಒಂದು ಬ್ರಿಲಿಯಂಟ್ ಶಾಟ್ ಒಗಾರ ಸಿಕ್ಸ್ ಫ್ರಮ್ ಪ್ರಶಾಂತ್. ಪ್ರಶಾಂತ್ ಅಸಹಾಯಕವಾದಂಥ ಸ್ಥಿತಿಯಲ್ಲಿದ್ದಾರೆ, ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟ ಅವಕಾಶವನ್ನು ಸದ್ಬಳಕೆ ಮಾಡ್ಕೋಬೇಕಾದ್ದು ಅವರಿಗೆ ಇರತಕ್ಕಂಥ ಒಂದೇ ಆಪ್ಷನ್. ಈಗ ಪ್ರದೀಪ್ ಅವರು ಕೂಡ ಸಡಿಲವಾದ ಎಸೆತಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗೂ ಗೊತ್ತಿದೆ ಈ ಪಂದ್ಯದಲ್ಲಿ ನಾವು ಗೆಲುವು ಸೋಲು ಮುಖ್ಯ ಅಲ್ಲ. ಆದರೂ ಕೂಡ ನಮ್ಮ ಪ್ರಭಾವವನ್ನು ಎಲ್ಲ ಇಲ್ಲಿರ್ತಕ್ಕಂಥ ಪ್ರೇಕ್ಷಕರಿಗೆ ನಾವು ತೋರ್ಪಡಿಸಬೇಕಾದ ನಮ್ಮೆಲ್ಲರ ಹೊಣೆ ಅನ್ನೋದು ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಇದು ಔಪಚಾರಿಕವಾದ ಪಂದ್ಯ ಅಂಥೇಳಿ ಸಡಿಲವಾದ ಎಸೆತಕ್ಕಾಗಲಿ ಯಾವುದು ಕೂಡ ಈಸಿಯಾಗಿ ತೆಗೆದುಕೊಂಡಿಲ್ಲ. ಭಾಳ ಗಮನಿಸಬೇಕಾದಂಥದ್ದು ಶ್ರೀನಾಥ್ ಅವರೇ ಈ ಒಂದು ಅಂಶವನ್ನು. ಖಂಡಿತ, ಎಂಥ ಒಳ್ಳೆಯ ಒಂದು ಕಮ್ಬ್ಯಾಕ್, ಸಿಕ್ಸ್ ಹೊಡೆದ ನಂತರ ಒಂದು ಸ್ಲೋವರ್ ಬಾಲ್, ಅದನ್ನು ಯಾವ ಥರ ರೀಡ್ ಮಾಡೋಕ್ಕಾಗಲಿಲ್ಲ. ಮತ್ತೊಮ್ಮೆ ಬ್ಯಾಕ್ ಆಫ್ ದಿ ಲೆಂತ್, ಈ ಬಾರಿ ಅವರು ಗ್ಯಾಪನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ, ರನ್ಔಟ್ ಆಗೋ ಸಾಧ್ಯತೆ.
ವಿನೋದ್ ಅವರು ಯಾವುದೇ ಒಂದು ಬಾಲನ್ನು ಆಡದೆ ಎರಡನೇ ರನ್ ಓಡಿ ರನ್ಔಟ್ ಆಗೋದ್ರು. ಆರನೇ ವಿಕೆಟ್ ಬಿದ್ದಿದೆ. ಒಂದೊಂದು ಬಾಲ್ ನಡೀತಾನು ನೋಡಿದ್ರೆ ನಾವು ರನ್ಸ್ ಜಾಸ್ತಿ ಆಗಿ ಬಾಲ್ಗಳು ಕಮ್ಮಿ ಆಗ್ತಾ ಇದೆ. ಯಾವುದೇ ಬಾಲನ್ನು ಆಡದೆ ರನ್ಔಟ್ ಆಗಿದೆ ಬ್ಯಾಟ್ಸ್ಮನ್ ವಿನೋದ್. ಇಲ್ಲದ ಓಟವನ್ನು ಕದಿಯುವ ಪ್ರಯತ್ನದಲ್ಲಿ ಇದೀಗ ವಿನೋದ್ ಅವರು ಔಟ್ ಆಗಿದ್ದಾರೆ. ಯಾವುದೇ ಖಾತೆಯನ್ನು ಪ್ರಾರಂಭ ಮಾಡದೆ 86 ದರಿನಷ್ಟೇ. ತೆರೆ ಮೇಲೆ ಅಶೋಕ್ ಕೇಣಿ ಮತ್ತು ಹರ್ಷಲ್ ಗಿಬ್ಸ್. ಬಹುಶಃ ಕೇಣಿ ಅವರು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ನಾವೊಂದು ಪಂದ್ಯಾವಳಿ ಮಾಡೋಣ, ನಾವೆಲ್ಲ ಸೇರೋಣ ಅಂತ ಹೇಳಿ ಒಂದು ಓಟದಿಂದ ಸಂತೃಪ್ತರಾಗಿದ್ದಾರೆ. ಮೂವತ್ತ 7 ಓಟವನ್ನು ಗಳಿಸ್ಕೋಬೇಕು, ಇನ್ನು 7 ಎಸೆತದಲ್ಲಿ. ಹೊಸದಾಗಿ ಮಧ್ಯಕ್ಕೆ ಬಂದಿರ ಬ್ಯಾಟ್ಸ್ಮನ್ ವಿನೋದ್ ಔಟ್ ಆದ ನಂತರ ಅರ್ಜುನ್. ಸೊ ಹಾಗಾಗಿ ಈ ಒಂದು ಬಾಲಲ್ಲಿ ಒಂದು ರನ್ ತೆಗೆದರು ಕಡೆಯ ಓವರಲ್ಲಿ ನಾವು ಬಂದು 6 ಸಿಕ್ಸರ್ಸ್ಗಳ ಒಂದು ಸ್ಥಿತಿಗೆ ಬರ್ತೀವಿ. ಸೊ ಹಾಗಾಗಿ 9ನೇ ಓವರ ಕಡೆಯ ಬಾಲಲ್ಲಿ ಏನು ಮಾಡ್ತಾರೆ, ಹೊಸದಾಗಿ ಬಂದಿರೋ ಬ್ಯಾಟ್ಸ್ಮನ್ ಕೈಲಿ ಏನಾದರೂ ಒಂದು ದೊಡ್ಡ ದಾಖಲೆ ಮಾಡಿ ಸಿಕ್ಸ್ ಹೊಡಿಯೋಕ್ಕಾಗತ್ತಾ ನೋಡಬೇಕಾಗುತ್ತೆ. ಮತ್ತೊಮ್ಮೆ ರಭಸವಾದಂಥ ಹೊಡೆತ ಆಫ್ ಸೈಡ್ ವಿಭಾಗದಲ್ಲಿ. ಒಂದು ಓಟ, ಎರಡನೇ ಓಟಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಸಂಪೂರ್ಣವಾದಂಥ ಸಫಲತೆಯನ್ನು ಕಂಡುಕೊಂಡಿದ್ದಾರೆ. ಇದರೊಂದಿಗೆ ಓವರ್ ಮುಕ್ತಿಯಾಗೊಂಡಿದೆ. 83 ಆರುದರಿಯ ನಷ್ಟಕ್ಕೆ 9 ಓವರ್ ಮುಕ್ತಿ ಆದ ನಂತರ ನಂತರ 83 ಕಾರು, ಉಳಿದ 6 ಬಾಲ್ಗಳಲ್ಲಿ 35 ರನ್. ನಮ್ಮ ಕ್ಲೈಮ್ಯಾಕ್ಸ್ ಕಿಂಗ್ ಜಿ ಕೆ, ವೆಲ್ಕಮ್ ಬ್ಯಾಕ್ ಟು ದ ಬಾಕ್ಸ್. ಬಟ್ ಈ ಸತಿ ನಿಮ್ಮನ್ನು ಬಂದು ಆ ಒಂದು ಪರಿಸ್ಥಿತಿಗೆ ತಂದಿಲ್ಲ ನಾನು. ನಿನ್ನೆ ಥರ ಬಂದು ರೋಮಾಂಚಕವಾಗಿ ನೈಲ್ ಬ್ಯಾಟಿಂಗ್ ಫಿನಿಷಲ್ಲಿ ನೀವಿದ್ರಿ. ಇವತ್ತು ಆರಾಮಾಗಿ ನೀವು ಕಾಫಿ ಗೀಫಿ ಕುಡ್ಕೊಂಡು ಕೇಕ್ ತಿನ್ಕೊಂಡು ಬಂದಿದ್ದೀರಾ. ವೆಲ್ಕಮ್ ಜಿ ಕೆ. ಥ್ಯಾಂಕ್ ಯು ಕುಮಿ. ಮ್ಯಾಚ್ ಕಮಿಂಗ್ ಅಪ್, ದ ಬಿಗ್ ಒನ್ ಫೈನಲ್ಸ್ KCC ಸೀಸನ್ 2. ವಾರಿಯರ್ ಚಾರ್ಜರ್ಸ್ ವರ್ಸಸ್ ರಾಷ್ಟ್ರಕೂಟ ಪ್ಯಾಂಥರ್ಸ್, ಎಲ್ಲರೂ ಈ ಮ್ಯಾಚ್ಗೆ ಕಾದಿರ್ತಾರೆ. ಶ್ರೀನು ಖಂಡಿತ ಚಾರ್ಜರ್ಸ್ ಅವ್ರು ನಿನ್ನೆ ಭಾಳ ಚಾರ್ಜ್ ಆಗಿದ್ದರು, ಇವತ್ತು ಎಷ್ಟು ಚಾರ್ಜ್ ಡೌನ್ ಆಗಿದೆ, ಎಷ್ಟು ಚಾರ್ಜ್ ಆಗಿರ್ತಾರೆ ಅಂತ ನೋಡಬೇಕು. ಸೊ ಕಡೆ ಓವರ್ನ ಶುರು ಮಾಡ್ತಾ ಇದ್ದಾರೆ ಆರ್ ಕೆ. ಹೋದ ಓವರಲ್ಲಿ 2 ಬ್ರಿಲಿಯಂಟ್ ಸ್ಟಾಪ್ ಅವ್ರದ್ದು ಲೈನಲ್ಲಿ, ಮತ್ತು ಒಂದು ಕ್ಯಾಚ್ ತೊಗೊಂಡಿದ್ರು. ಸೊ ಆಗಾಗ ಫಾರ್ಮನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. 5 ಬಾಲ್ 35 ಜಿ ಕೆ. ಒಂಥರ ದೀಪಾವಳಿಯಲ್ಲಿ ನಾವು ಪಟಾಕಿ ಹೊಡಿಬೇಕು ಅಂತ ಎಲ್ಲ ಕಾಯ್ತಾ ಇರ್ತೀವಿ ಕುತೂಹಲದಿಂದ. ಆದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಹುಯ್ದಾಗ ಏನಾಗುತ್ತೆ, ಎಲ್ಲ ಮನೇಲಿ ಟುಸ್ ಆಗೋ ಥರ. ಸೊ ಹಾಗಾಗಿ ಬಂದು ಒಂದು ಕ್ಲೋಸ್ ಮ್ಯಾಚ್ ಅಂದ್ಕೊಂಡು ಬಂದ್ವಿ, ಬಟ್ ಆದರೆ ಟಾರ್ಗೆಟ್ ಬಂದು ತುಂಬ ಸ್ಟಿಫ್ ಆಗಿದ್ದರಿಂದ ಕಷ್ಟಪಡ್ತಾ ಇದ್ದಾರೆ. ಕರೆಕ್ಟ್, ಟ್ರೈ ಮಾಡ್ತಾ ಇದ್ದಾರೆ ಪ್ರಶಾಂತ್. ಬಟ್ ನೀವು ಹೇಳ್ದಂಗೆ ಪ್ರಿಲಿಮ್ಸಲ್ಲಿ ಇಲ್ಲಿವರೆಗೂ ಈ ಮ್ಯಾಚ್ ಇದು ರನ್ಔಟ್ ಆಗೋದ್ರು ನೋಡಲಿಲ್ಲ. ಬ್ಯಾಟ್ ನೀವು ಬಾಲ್ ಎಲ್ಲಿರುತ್ತೋ ಆ ಕಡೆ ತಿರುಗಬೇಕು, ತಿರುಗಲಿಲ್ಲ, ಬೇಸಿಕ್ಸ್ ಮಾಡಲಿಲ್ಲ. ಬಟ್ ಈ ಬೇಸಿಕ್ಸು ಇದೆಲ್ಲ ಕ್ರಿಕೆಟರ್ಸ್ಗೆ ಗೊತ್ತಿರುತ್ತೆ, ನಾವು ಅರ್ಥ ಮಾಡ್ಕೊಬೇಕು. ಇವ್ರು ಸಿನಿಮಾದವರು ಒಂದು ತಿಂಗಳು ಕಷ್ಟಪಟ್ಟು ಪರಿಶ್ರಮ ಮಾಡಿದ್ದಾರೆ, ಆ ಬೇಸಿಕ್ಸ್ ಮಾಡದೇ ಇದ್ದಿದ್ದರಿಂದ ಔಟ್ ಆಗಿದ್ದಾರೆ 84/7.
ಪವನ್ ಅವರ ಒಂದು ಕಾಮಿಡಿ ನಾವು ನೋಡಿದ್ದೀವಿ ಮಂಜಾ ಡಾಕೀಸ್ ಅಲ್ಲೆಲ್ಲ. ಇಲ್ಲಿ ಏನು ಮಾಡ್ತಾರೆ, ಯಾವ ಥರ ಅವರು ರಿಯಾಕ್ಟ್ ಮಾಡ್ತಾರೆ ಕಾದು ನೋಡೋಣ. ವೈಡ್ ಹಾಕಿದ್ದಾರೆ, ಪವನ್ ಅವರು ತುಂಬ ನಗಿಸ್ತಾರೆ ಎಲ್ಲರನ್ನು ನೋಡಿದ್ದೀವಿ ನಾವು, ತುಂಬ ಫ್ಯಾನ್ಗಳಿದ್ದಾರೆ ಅವ್ರಿಗೆ. ಸೃಜನ್ ಜೊತೆ ಅವರು ಕರೆಕ್ಟಾಗಿ ಯಾವ ಥರ ಸಂಜಯ್ ದತ್ಗೆ ಹರ್ಷದ್ವಾರ್ಷಿ ಇರ್ತಾರೋ ಆ ಥರ ಒಂದು ಫೀಲ್ ಕೊಡ್ತಾರೆ. ಸೃಜನ್ಗೆ ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಮಾಡ್ತಾರೆ ಅವರು. ಇಲ್ಲಿ ಯಾವ ಥರ ಕಾಂಪ್ಲಿಮೆಂಟ್ ಮಾಡ್ತಾರೆ ಅವ್ರ ಟೀಮ್ಗೋಸ್ಕರ ನೋಡೋಣ. ಇವರು ನೋಡ್ಬಿಟ್ಟು ವೈಡ್ ಆಗ್ತಾ ಇದಾರಲ್ಲ ಬೌಲರ್ಸ್ ಅವ್ರಿ. ಒಂದು ವೇಳೆ ನೀವು ಇವಾಗ ಹೇಳಿದ್ದನ್ನು ಕೇಳಿಸ್ಕೊಂಡು ಅವರು ಬಲ ಯಾವ ಥರ ಅಂತ ತಿಳ್ಕೊಂಡು ವೈಡಲ್ಲೇ ನಾವು ಮುಗಿಸ್ಕೊಂಡು ಇವ್ರಿಗೆ ಒಂದು ಸ್ಟ್ರೈಕಿಂತ ತೆಗೆದುಬಿಡೋಣ ಒಂದು ಭಯ ಇರ್ಬೋದೇನೋ. ಒಂದು ವೇಳೆ ನಾವು ಸ್ಟಂಪಲ್ಲಿ ಹಾಕಿದ್ರೆ ಏನಾಗುತ್ತೆ ಗೊತ್ತಿಲ್ಲ. ಇದು ಟೀಮ್ ಗೇಮು, ಕಾಂಪ್ಲಿಮೆಂಟ್ ಮಾಡೋ ಥರ ಒಂದು ವೇಳೆ ಒಂದು 3-6 ಗೇಮ್ ಕ್ಲೋಸ್ ಆಗ್ತಾಯಿರ್ತಾರೇನೋ ಅಂತ. ಆರ್ಕೆ ಸಡನ್ನಾಗಿ ಯಾಕೆ ಈ ಥರ ಪ್ರೆಷರಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಓಹ್, ಬ್ಯಾಕ್ಗ್ರೌಂಡಲ್ಲಿ ಬೇರೆ ಸೃಜಾ ನೋಡ್ತಾ ಇದ್ದಾನೆ. ಆ ಪ್ರೋಗ್ರಾಮ್ ಅಂತೂ ಪವನ್ನ ಓಡಿಸ್ತಾ ಇರ್ತಾವಲ್ಲಿ ಸೃಜಾ ಮಚ್ಚೆತ್ಕೊಳ್ರು ಮಚ್ಚೆತ್ಕೊಳ್ರು ಅಂತ. ಸೊ ಇಲ್ಲಿ ಹಿಂದೆನೇ ಇದ್ದಾರೆ, ಬೆಂಬಲ ಕೊಟ್ಕೊಂಡು ನಿಂತಿದ್ದಾರೆ. ಇಲ್ಲಿ ಒಂದು ರನ್ ಬೇರೆ ಕಂಪ್ಲೀಟ್ ಮಾಡಿದ್ರು ಎರಡನೇದಕ್ಕೆ ಕೊಡ್ತಾ ಇದ್ದಾರೆ. ಓ, ಉತ್ಸಾಹಕ್ಕೇನು ಕಡಿಮೆ ಇಲ್ಲ ಶ್ರೀ. ಖಂಡಿತ ಈಗ ಬಂದು ಇಟ್ ಈಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್ ಅಂತ ಹೇಳಬೇಕು, ಯಾಕಂದರೆ 3 ಬಾಲ್ಗಳಲ್ಲಿ 31 ರನ್ನು. ಸೊ ಒಂದು ಫೈನಲ್ ಲೀಗ್ ಮ್ಯಾಚ್ ಬಿಫೋರ್ ದ ಫಿನಾಲೆ, ನಾವು ಒಂದು ಸ್ವಲ್ಪ ಬೆಟರ್ ಆಗಿದ್ದು ಕ್ಲೋಸ್ ಫಿನಿಶ್ ಆಗಿರ್ಬೋದು ಅಂದ್ಕೊಂಡ್ವಿ. ಬಟ್ ಬಂದ ಒಂದು ಜನಸಂಖ್ಯೆ ಪ್ರೇಕ್ಷಕರಿಗೆ ವೀರೇಂದರ್ ಸೆಹ್ವಾಗ್ ಅವರ ಅದ್ಭುತವಾದ ಒಂದು ಇನ್ನಿಂಗ್ಸನ್ನು ನೋಡೋಕೆ ಅವ್ರಿಗಾಯಿತು. ಸೊ ಹಾಗಾಗಿ ಎಂಡ್ ಆಫ್ ದಿ ಡೇ ಕ್ರಿಕೆಟ್ ಇಸ್ ಅ ವಿನ್ನರ್ ಅನ್ಬೋದು. ಮತ್ತೊಮ್ಮೆ ಪ್ರಶಾಂತಿಂದ ಒಂದು ಭರ್ಜರಿಯಾದ ಒಂದು ಹೊಡೆತಕ್ಕೆ ಪ್ರಯತ್ನ, ಸಫಲರಾಗಲಿಲ್ಲ. ಕಲರ್ ಸೂಪರ್ ಓವರ್ ಪ್ರಸಾರ ಮಾಡಿದ್ದ 6 ಪ್ರಿಲಿಮಿನರಿ ಗೇಮ್ಸಲ್ಲಿ ಒಂದಾದರೂ ಸೂಪರ್ ಓವರ್ ಬರುತ್ತೆ ಅಂತ ನೀವು ಕಾಯ್ತಾನೇ ಇದ್ರಿ ಶ್ರೀ, ಅದು ಆಗಲಿಲ್ಲ. ಇದಂತೂ ಒಂದು ಸ್ವಲ್ಪ ಒನ್ ಸೈಡೆಡ್ ಆಗೋಯಿತು. ಬಟ್ ಕಲರ್ ಸೂಪರ್ ನೋಡ್ತಾ ಇರೋರೆಲ್ಲನೂ ಎಲ್ಲರೂ ಮಜಾ ತೊಗೊಂಡಿರ್ತಾರೆ. ಎಲ್ಲ ಮ್ಯಾಚ್ಗಳೂ ಚೆನ್ನಾಗಿತ್ತು, ಡಿಫ್ರೆಂಟ್ ರೀತಿನಲ್ಲಿ ಎಂಜಾಯ್ ಮಾಡಿರ್ತಾರೆ. ಈ ಬಾರಿ ಒಳ್ಳೆ ಕನೆಕ್ಷನ್, ಯಾವುದೇ ಒಂದು ಸಂಶಯವಿರಲಿಲ್ಲ. ಲಾಂಗ್ ಆಫ್ ಮೇಲೆ ಬ್ರಿಲಿಯಂಟ್ ಒಗಾರಾ 6. ಬ್ರಿಲಿಯಂಟ್ ಒಗಾರಾ 6. ಪ್ರಶಾಂತ್ ಅವ್ರು ಅಂದ್ಕೊಂಡಿರ್ತಾರೆ, ನಾನೇನಾದರೂ ಒಂದು ಸ್ವಲ್ಪ ಹಿಂದೆ ಬಂದಿದ್ರೆ ಒಂದು ಚಾನ್ಸ್ ಇತ್ತಾ ನಮ್ಮ ಟೀಮ್ಗೆ ಅಂತ ಯೋಚಿಸ್ತಾ ಇರ್ತಾರೆ. ಇವರು ಬ್ಯಾಟಿಂಗೂ ಚೆನ್ನಾಗಿ ಆಡ್ತಾರೆ, 100 ಎಲ್ಲ ಹೊಡೆದಿದ್ದಾರೆ ಶ್ರೀ ಫಸ್ಟ್ ಡಿವಿಷನಲ್ಲಿ, ಜೊತೆ ಕರ್ನಾಟಕ ಎ ಟೀಮ್ಗೂ ಕೂಡ ಆಡಿದಂಥವ್ರು. ಓ, ಅವ್ರು ಅಂದ್ಕೊಂಡಿರ್ತಾರೆ, ಅಯ್ಯೋ ಒಂದು ಸ್ವಲ್ಪ ಬೇಗ ಬಂದಿದ್ರೆ ಬ್ಯಾಟಿಂಗ್ ಚೆನ್ನಾಗಿರ್ತಿತ್ತಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವರು. ಬಟ್ ಇಲ್ಲಿ ಪ್ರದರ್ಶನ ಬಂದು ಬರೀ ನಮ್ಮ ಸ್ಟಾರ್ ಕ್ರಿಕೆಟರ್ಸ್ದಲ್ಲ, ಫಿಲ್ಮ್ ಸ್ಟಾರ್ಗಳು ಯಾವ ಥರ ಅಂತ. ಲಾಸ್ಟ್ ಬಾಲ್ ಆಫ್ ದಿ ಇನಿಂಗ್ಸ್ ಆ್ಯಂಡ್ ಮ್ಯಾಚ್, ಡಿ ಪಾಯಿಂಟ್ 1 ರನ್. ಈಗಲ್ಸ್ ಬಂದು 24 ರನ್ನಲ್ಲಿ ಈ ಮ್ಯಾಚನ್ನು ಸೋತಿದ್ದಾರೆ. ಲಯನ್ಸ್ ಕಿಚ್ಚ ಸುದೀಪ್ ಅವರ ತಂಡ ಬಂದು ಈ ಕಡೆಯ ಲೀಗ್ ಮ್ಯಾಚನ್ನು 23 ರನ್ನಿಂದ ಗೆದ್ದಿದ್ದಾರೆ. ಆ ಗೆದ್ದ ನಂತರ ಅವರ ಮುಖದಲ್ಲಿ ಒಂದು ಸಂತೋಷವನ್ನು ನೋಡಿ, ಐ ಆಮ್ ಹಿಯರ್ ಐ ಪ್ಲೇ ಟು ವಿನ್, ಆ ಒಂದು ಸ್ಪೋರ್ಟ್ಸ್ಮನ್ ಆ್ಯಟಿಟ್ಯೂಡ್ ಅವರಲ್ಲಿ ಇದೆ ಇದೆ ಅನ್ನೋದು ನಮಗೆ ಕಂಡು ಬಂದಿದೆ ಇವಾಗ. ಕಿಚ್ಚ ಸುದೀಪ್ ಅವರಂದು ತುಂಬ ಖುಷಿಯಾಗಿರ್ತಾರೆ, ಗೆದ್ದರೆ ಅವರು ಖುಷಿಯಾಗುತ್ತೆ. 23 ರನ್ನಿಂದ ಗೆದ್ದಿದ್ದಾರೆ ಈ ಮ್ಯಾಚಲ್ಲಂದು. ವೀರೇಂದರ್ ಸೆಹ್ವಾಗ್ ಅವರು ಆರ್ಭಟ ಅಂದು ಯಾರು ಮರೆಯೋಕ್ಕಾಗಲ್ಲ, ಬಂದವ್ರಿಗೆಲ್ಲ ಪೈಸ ವಸೂಲ್. ಆಮೇಲೆ ಕಲರ್ ಸೂಪರ್ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇರ್ತಾರೋ ಅವ್ರುಗಳೂ ಖುಷಿ ಪಟ್ಟಿರ್ತಾರೆ ಅಷ್ಟೇ. ಜಿಕೆ ಒಂದು ಫಿಟ್ಟಿಂಗ್ ಎಂಡ್ ಟು ದಿ ಲೀಗ್ ಫೇಸ್ ಅಂತ ಹೇಳಬೇಕು. ಬಂದಿರೋ ಜನ ನೋಡಿ, ಅವರ ಟೀಮ್ ಮೇಟ್ಸ್, ದ ಮ್ಯಾನ್ ಬಿಹೈಂಡ್ ದ KCC, ಈ ಒಂದು ಮನುಷ್ಯ ಇಲ್ಲದೇ ಇದ್ದಿದ್ರೆ ಈ ಒಂದು ಪಂದ್ಯಾವಳಿ ನಡೀತಿತ್ತಾ ಅಂತ ಯೋಚನೆ ಮಾಡಬೇಕು. ಕಿಚ್ಚ ಸುದೀಪ್ ನಿಜವಾಗ್ಲೂ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಎಲ್ಲ ಕಲಾವಿದರು, ಹೊರದೇಶದಿಂದ ಮಾಜಿ ಇಂಟರ್ನ್ಯಾಷನಲ್ ಸ್ಟಾರ್ಸ್, ಮತ್ತು ನಮ್ಮ ಯುವ ಕರ್ನಾಟಕ ಪ್ಲೇಯರ್ಗಳು ಹಾಗೂ KPL ಸ್ಟಾರ್ಸು ಎಲ್ಲರನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ಕರ್ಕೊಂಬಂದು ಸ್ಪೋರ್ಟ್ ಈಸ್ ಎ ಯೂನಿಫೈಯಿಂಗ್ ಗ್ರೌಂಡ್ ಅಂತ ತೋರಿಸಿದ್ರು. ನಮಗೆಲ್ಲ ಗೊತ್ತು ಕ್ರಿಕೆಟ್ ಒಂದು ಇಂಡಿಯಾದೊಂದು ರಿಲಿಜಿಯನ್. ಸೊ ಎಂಡ್ ಆಫ್ ದಿ ಡೇ ಈ ಲೀಗ್ ಫೆಸ್ಟ್ ತನಕ ನೋಡಿದ್ರೆ KCC ಸೀಸನ್ 2 ಹ್ಯಾಸ್ ಬೀನ್ ದ ವಿನ್ನರ್, ಕ್ರಿಕೆಟ್ ಇಸ್ ದ ವಿನ್ನರ್ ಇಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಸೂಪರ್ ಆಗಿ ಹೇಳಿದ್ರಿ, ಅದಂತೂ ಒಪ್ತೀನಿ. ಇದಾದಮೇಲೆ ಇನ್ನೂ ತುಂಬ ಪ್ರೋಗ್ರಾಮ್ಸ್ ಬಾಕಿ ಇದೆ. ಲೈವ್ ಅರ್ಜುನ್ ಜನ್ಯ ಅವ್ರ ಪರ್ಫಾರ್ಮೆನ್ಸ್ ಬೇರೆ ಇದೆ, ಅದಾದಮೇಲೆ ಲೈನಪ್ ಆಗಿದೆ, ಸುಮಾರು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇದೆ. ಭಾವನಾ ರಾವ್, ಹರ್ಷಿಕಾ ಪುನಜ, ಕೃಷಿತ ಪಂಡ, ಸೋನುಗೌಡ, ಇನ್ನೂ ಕೆಲವು ಸರ್ಪ್ರೈಸಸ್ಸು ಬಾಕಿ ಇದೆ. ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟು. ವೀರೇಂದರ್ ಸೆಹ್ವಾಗ್ ಅವ್ರನ್ನ ಅವ್ರ ಜೊತೆ ಆಡೋದಕ್ಕೆ ಎಷ್ಟು ಕನಸಿರುತ್ತೆ ಎಷ್ಟೊಂದು ಜನಕ್ಕೆ, ಅವ್ರಿಗೆಲ್ಲನೂ ಸಹಕಾರ ಆಗಿದೆ. ಜೊತೆಗೆ ವೀಕ್ಷಕರು ಎಲ್ಲರೂ ಸ್ಪಂದಿಸಿದ್ದಾರೆ, ತುಂಬಾ ಎಂಜಾಯ್ ಮಾಡಿದ್ದಾರೆ ಶ್ರೀ.
ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ನಾವು ಕಾಮೆಂಟ್ರಿಗೆ ಅಂತ ಮೊದಲು ಕರೆದಾಗ ಯೋಚನೆ ಮಾಡ್ತಾ ಇದ್ದೆ ನಾನು, ಏನಪ್ಪ ಈ ಥರ ಒಂದು ಫಿಲ್ಮ್ ಸ್ಟಾರ್ ಆಡೋ ಮ್ಯಾಚನ್ನು ಬಂದು ನಾವು ಮಾಡಬೇಕಾ ಅನ್ನೋದು. ಬಟ್ ಇಲ್ಲಿ ಬಂದ ಮೇಲೆ ನಿಜವಾಗ್ಲೂ ಬಂದು ದೇರ್ ಇಸ್ ನೋ ಬ್ಯಾರಿಯರ್ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ಅವ್ರು ಬರೀ ಒಂದೇ ಫೀಲ್ಡಲ್ಲಿ ಅಂತಲ್ಲ, ಆ್ಯಕ್ಚುಲಿ ಅವ್ರಿಗೆ ಬಂದು ಇನ್ನೊಂದು ಫೀಲ್ಡಲ್ಲೂ ಬಂದು ಯಾವ ಥರ ನಾವು ಕಷ್ಟಪಟ್ಟು ಒಂದು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ನಾವು ಡಿಸ್ಪ್ಲೇ ಮಾಡ್ತೀವಿ. ಯಾಕಂದರೆ ಇದು ಲೈವ್ ಟೆಲಿಕಾಸ್ಟ್ ಇಂಡಿಯಾ ಪೂರ ಹೋಗ್ತಾ ಇದೆ. ಸೊ ಅವರು ಬಂದು ಅವ್ರನ್ನ ಬಂದು ದೇ ಕೆನಾಟ್ ಲೆಟ್ ದೆಮ್ಸೆಲ್ಸ್ ಡೌನ್. ಯಾಕಂದರೆ ಅವರು ದೇ ಆರ್ ಕಂಪೀಟಿಂಗ್ ವಿತ್ ಫಾರ್ಮಲ್ ಇಂಟರ್ನ್ಯಾಷನಲ್ ಸ್ಟಾರ್ಸ್, ಕರೆಂಟ್ ಕರ್ನಾಟಕ ಪ್ಲೇಯರ್ಸ್. ನೋಡಿ ಈ ಒಂದು ದೃಶ್ಯ, ಸೋತಿರೋ ಟೀಮು ಗೆದ್ದಿರೋ ಟೀಮ್ ಆಗಲಿ, ಆ ಒಂದು ಕ್ಯಾಮರಾ ಡಿಯರಿ, ಆ ಒಂದು ಡ್ಯಾನ್ಸ್. ಸೊ ಇಲ್ಲಿ ಬಂದು ಸೋಲು ಗೆಲುವಿಗೆ ಜಗಾನೇ ಇಲ್ಲ, ಎಂಡ್ ಆಫ್ ದ ಡೇ ಕ್ರಿಕೆಟ್ ಇಸ್ ದ ವಿನ್ನರ್. ಕ್ರಿಕೆಟ್ ಇಸ್ ದ ವಿನ್ನರ್. ಆಮೇಲೆ ಅಲ್ಲಿ ಕೂಡ ಕಿಚ್ಚ ಸುದೀಪ್ ಶಿವಣ್ಣ ಅವ್ರ ಜೊತೆಗೆ ದ ವಿಲನ್ ಬೇರೆ ಅವರು ಸ್ಟಾರ್ ಮಾಡ್ತಾ ಇದ್ದಾರೆ, ಒಟ್ಟೊಟ್ಟಿಗೆ ಇದ್ದಾರೆ. ಸೊ ಇದೆಲ್ಲಾನು ಒಂದು ಒಳ್ಳೆ ವಾತಾವರಣ. ನಿನ್ನೆಗಿನ ಕ್ರೌಡು ಬೇರೆ ಜಾಸ್ತಿ ಆಗಿದೆ, ಎಲ್ಲರೂ ಸವಿತಾ ಇದ್ದಾರೆ ಶ್ರೀ. ಒಂದು ಸೂಪರ್ ಸಂಡೇ ಅಂತ ಹೇಳ್ಬೋದು ಜಿ ಕೆ. ನನ್ನ ಪ್ರಕಾರ ಇನ್ನೂ ಜನ ಬಂದು ಈ ಮನೋರಂಜನೆ ಕಾರ್ಯಕ್ರಮ ಅದನ್ನು ಭಾಳ ಉತ್ಸಾಹದಿಂದ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ಅದಲ್ಲದೆ ಅದಾದ ಮೇಲೆ ಮೆಗಾ ಫೈನಲ್. ಸೊ ಇವಾಗ ಕೆ ಎಸ್ ಸಿಯಲ್ಲಿ ಸುಮಾರೊಂದು 10,000-15,000 ಜನ ತುಂಬಿದ್ರೆ ಅದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಡಬಲ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಒಂದು ಹೊಯ್ಸಳ ಈಗಲ್ಸ್ ಅವರ ಬ್ಯಾಟಿಂಗ್ ಸ್ಕೋರ್ ಕಾರ್ಡ್. 6ನೇ ಮ್ಯಾಚಲ್ಲಿ ಹರ್ಷಲ್ ಗಿಬ್ಸ್ 35-19 ಬಾಲಲ್ಲಿ, ಸಂಜಯ್ 11-11, ಕಾರ್ತಿಕ್ 5, ಶಿವಕುಮಾರ್ 9, ಚೇತನ್ 8, ಪ್ರಶಾಂತ್ 17 ನಾಟ್ ಔಟು, ವಿನೋದ್ 0, ಅರ್ಜುನ್ 2, ಪವನ್ 1 ನಾಟ್ ಔಟು. ಸೊ 10 ಓವರಲ್ಲಿ ಅವರ ಮೊತ್ತ 94, 7 ವಿಕೆಟ್ಗಳನ್ನಷ್ಟಕ್ಕೆ. ಈ ಒಂದು ಟಾಪ್ ಆರ್ಡರ್ಲ್ಲಿ ಯಾವುದೂ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇಲ್ಲ. ಹಾಗೆ ಕದಂಬ ಲಯನ್ಸ್ ಅವರು ಸುಧಾರಣೆ ಕಂಡರು ಬೌಲಿಂಗಲ್ಲಿ. ಲಾಸ್ಟ್ ಮ್ಯಾಚಲ್ಲಿ ಯಾವ ಥರ ಅವರು ಕಂಟೈನ್ ಮಾಡೋಕ್ಕಾಗದಲ್ಲ ಇಲ್ಲಿ ತೋರಿಸಿದ್ದಾರೆ. ವಿಕೆಟ್ಸ್ ಕಾಲಮಲ್ಲಿ ನೋಡಿದ್ರೆ ಅಜಯ್ ಜಯರಾಜ್ 2 ವಿಕೆಟು, ರಜತ್ ಹೆಗಡೆ 1 ವಿಕೆಟು, ರೇಣುಕ್ 1 ವಿಕೆಟು, ಪ್ರದೀಪ್ ಕೂಡ 1 ವಿಕೆಟ್ ತೊಗೊಂಡ್ರು. ಸೊ ಆಲ್ ಇನ್ ಆಲ್ ಒಂದು ಡಿಸೆಂಟ್ ಬೌಲಿಂಗ್ ಎಫರ್ಟು, ಫೀಲ್ಡಿಂಗ್ ಎಫರ್ಟ್ ಅಂತಲೇ ಹೇಳ್ಬೋದು. ಹರ್ಷಲ್ ಗಿಬ್ಸ್ ಅವರು ಒಳ್ಳೆ ಸ್ಟಾರ್ಟ್ ಮಾಡಿದ್ರು, ಅವ್ರಿಗೂ ಆ ತವಕ ಇತ್ತು. ಎಲ್ಲರೂ ಇಂಟರ್ನ್ಯಾಷನಲ್ಸ್ ಒಂದೊಂದಾದ್ರು ಇನ್ನಿಂಗ್ಸ್ ಆಡಿದ್ದಾರೆ ಚೆನ್ನಾಗಿ. ನಾನು ಕೂಡ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಇದ್ದರು. ಔಟ್ ಆದಾಗಲೂ ಅವರು ಚೆಕ್ ಮಾಡಿ ನೋವಲ್ಲಿರ್ಬೋದು ಅಂತ ಎಲ್ಲನೂ ಅವ್ರು ಹೇಳ್ತಾ ಇದ್ರು. ಅದ್ರಲ್ಲಿ ತೋರಿಸಿದ್ರೆ ಅವ್ರಿಗೂ ಸೀರಿಯಸ್ನೆಸ್ ಬಂದ್ಬಿಡ್ತು. ಸೊ ಇದೆಲ್ಲ ಮಾಹೌಲ್ ಯಾವ ಥರ ಇತ್ತು, ಕ್ರಿಯೇಟ್ ಆಗಿತ್ತು ಅಂದರೆ ಈವನ್ ಹರ್ಷಲ್ ಗಿಬ್ಸ್ ತೋರಿಸಿದ್ರು ಆ ಒಂದು ಇಂಟೆನ್ಷನ್ನು. ಬೇರೆಯವರು ಟ್ರೈ ಮಾಡಿದ್ರು ಮೊಮೆಂಟಮ್ ಗ್ಯಾದರ್ ಮಾಡೋದಕ್ಕೆ, ಬಟ್ ಬೌಲರ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಯು ಮಿಸ್ ಐ ಹಿಟ್ ಅಂತ ಹೇಳ್ತಾ ಇದ್ರಲ್ಲ ನೀವು, ಅದೇ ರೀತಿ ಬೌಲಿಂಗ್ ಮಾಡಿದ್ರು ವಿಕೆಟ್ ಟು ವಿಕೆಟ್ ರಜತ್ ಹೆಗಡೆ ಅವರು. ಸೊ ಜೈರಾಮ್ ಕಾರ್ತಿಕ್ ಕೂಡ ಟ್ರೈ ಮಾಡಿದ್ರು ಮೊಮೆಂಟಮ್ ಬಿಲ್ಡ್ ಮಾಡೋದಕ್ಕೆ, ಆಗಲಿಲ್ಲ. ಅದಾದಮೇಲೆ ಈ ಒಂದು ಶಾಟ್ ಅಂತೂ ಜಸ್ಟ್ ಮಿಸ್ ಆಯಿತು ಅಜಯ್ ಅವ್ರಿಗೆ. ಇದೊಂದು ಒಳ್ಳೆ ಡೌನ್ ದ ಗ್ರೌಂಡ್ ಹೊಡೆದಿದ್ದನ್ನು ಈಸಿಯಾಗಿ ಕ್ಯಾಚ್ ಹಿಡಿದ್ರು. ಇದಾದಮೇಲೆ ಕಷ್ಟ ಆಗೋಯ್ತು ಶ್ರೀ. ಯಾವಾಗ ಹರ್ಷಲ್ ಗಿಬ್ಸ್ ಔಟ್ ಆದ್ರೆ ನೀವು ಹೇಳ್ದಂಗೆ ಅದಾದ್ಮೇಲೆ ಬಂದು ಕಂಪ್ಲೀಟ್ಲಿ ದೆ ಲಾಸ್ಟ್ ದ ಪ್ಲಾಟ್. ಯಾಕಂದರೆ ಬಂದಿದ್ದು ಯಾವ ಬ್ಯಾಟ್ಸ್ಮನ್ನು ಬಂದು ಒಂದು ಬೌಂಡ್ರಿ ಆಗಲಿ ಸಿಕ್ಸ್ ಆಗಲಿ ಬರಲಿಲ್ಲ. ನಮ್ಮ ಸತತವಾಗಿ 2-3 ಓವರಲ್ಲಿ 4 ವಿಕೆಟ್ ಕಳ್ಕೊಂಡಾಗ ಏನಾಯಿತು, ದೇ ಹ್ಯಾಡ್ ನಥಿಂಗ್ ಟು ಲುಕ್ ಫಾರ್. ಆ್ಯಂಡ್ ಪ್ರಶಾಂತ್ ಅವರು ಬಂದು ಕಡೆಯಲ್ಲಿ ಬಂದು ಒಂದು 2-3 ಒಳ್ಳೆ ಹೊಗಾರ ಸಿಕ್ಸಸ್ಗಳನ್ನ ಹೊಡೆದ್ರು. ಬಟ್ ಆವಾಗ ಬಂದು ಇಟ್ ವಾಸ್ ಟೂ ಲೇಟ್ ಇನ್ ದ ಡೇ. ಈ ಥರ ಒಂದು ವಿನೋದ್ ಅವರು ಬಂದು ಯಾವುದೇ ಒಂದು ಬಾಲ್ ಫೇಸ್ ಮಾಡಿದೆ ರನ್ಔಟ್ ಆದರು. ಸೊ ಹಾಗಾಗಿ ಕಡೆಯ ಓವರ್ಗೆ ಬಂದಾಗ 35 ರನ್ಗಳು ಲಾಸ್ಟ್ ಓವರಲ್ಲಿ ಯಾವುದೇ ಒಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಇಲ್ಲದೇ ಇದ್ದಾಗ ಯಾವುದೇ ಒಂದು ಫಾರ್ಮ್ಯಾಟಲ್ಲಿ. ಇವಾಗ ಬಂದು ಒಂದು 10-12 ಮಗು ಬಾಲ್ ಮಾಡಿದ್ರು 6 ರನ್ ಅನ್ನೋದು ಭಾಳ ಕಷ್ಟವಾದದ್ದು. ಸೊ ಹಾಗಾಗಿ ಇನ್ ದ ಎಂಡ್ ಇಟ್ ಡಿಸರ್ವಿಂಗ್ ವಿಕ್ಟ್ರಿ ಫಾರ್ ಹೊಯ್ಸಳ ಈಗಲ್ಸ್. ಈ ಮ್ಯಾಚಲ್ಲಿ ಏನೂ ಅವ್ರಿಗೆ ಸಾಧನೆ ಮಾಡೋಕ್ಕಿಲ್ಲದೆ ಇದ್ರು, ಫೈನಲ್ಸ್ ಬರೋಕ್ಕಾಗದೇ ಇದ್ರು, ಒಳ್ಳೆ ಸ್ಪಿರಿಟಿಂದ ಆಡಿದ್ದಾರೆ ಎರಡೂ ಟೀಮು. ಕದಂಬ ಲಯನ್ಸ್ ಅವ್ರು ಗೆದ್ದಿದ್ದಾರೆ 23 ರನ್ಸಿಂದ. ಸೆಹ್ವಾಗ್ ಅವರು 6 ಬಟ್ಟದ ಬ್ಯಾಟಿಂಗು, ಪ್ರದೀಪ್ ಅವರು 38 ರನ್ಸು, ರೋಹಿತ್ ಗೌಡ ಅವರು ಚೆನ್ನಾಗಿ ಆಡಿದ್ರು, ಹೊಯ್ಸಳ ಈಗಲ್ಸ್ ಅವರು ಹರ್ಷಲ್ ಗಿಬ್ಸ್ ಅವರು ಒಂದು ಕಾಂಟ್ರಿಬ್ಯೂಷನ್ ಆದಮೇಲೆ ಏನೂ ಬರಲಿಲ್ಲ. ಲಯನ್ಸ್ ವೆನ್ ಬೈ 23 ರನ್ಸ್. ವಿಲ್ ಗೋ ಟು ದ ಪ್ರೆಸೆಂಟೇಷನ್ ಟು ಶಂಕರ್ ಪ್ರಕಾಶ್. ನಮಸ್ಕಾರ.